ನಮಸ್ಕಾರ, ಒಳಸುಳಿಗೆ ಸ್ವಾಗತ. ನಾನು ಹಬೀಬ್ ದಂಡಿ. ತಮಿಳುನಾಡಿನ ರಾಜಕಾರಣ ಮತ್ತು ಅಲ್ಲಿ ನಡೀತಾ ಇರತಕ್ಕಂಥ ವಿದ್ಯಮಾನಗಳು ಇವತ್ತು ಮತ್ತೊಂದು ತಿರುವನ್ನ ಪಡ್ಕೊಂಡಿರತಕ್ಕಂಥದ್ದು. ಏನು ವಿದ್ಯಮಾನಗಳು ನಡೀತಾ ಇವೆ ಅದರ ಮುಂದುವರೆದ ಭಾಗ ಇವತ್ತು. ಶಶಿಕಲಾ ಇಳವರ್ಸಿ ಮತ್ತು ಸುಧಾಕರನ್ ವಿಶೇಷ ಕೋರ್ಟ್ಗೆ ಶರಣಾಗಿರ್ತಕ್ಕಂಥದ್ದು, ಆ ಮೂಲಕ ಜೈಲಿನ ಶಿಕ್ಷೆಯನ್ನು ಕೂಡ ಅನುಭವಿಸೋದಕ್ಕೆ ಅವರು ಸ್ಟಾರ್ಟ್ ಆಗಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಶಶಿಕಲಾ ಕಳೆದ ಒಂದು ವಾರದಿಂದ ನಡೆಸಿರತಕ್ಕಂಥ ರಾಜಕೀಯದ ದೊಡ್ಡ ಮಟ್ಟದ ಹೋರಾಟ ಮತ್ತು ಅವರದೇ ಪಕ್ಷದ ಭಿನ್ನರು ಆಡಿರತಕ್ಕಂಥ ಫೈಟಿಂಗ್ ಏನಿದೆ ಇವೆಲ್ಲವೂ ಕೂಡ ದೊಡ್ಡ ಮಟ್ಟದ ಪ್ರಶ್ನೆಗಳನ್ನ ಚರ್ಚೆಗಳನ್ನ ಹುಟ್ಟಾಕ್ತಾ ಇದೆ. ಹಾಗಾದರೆ ಈಗ ಶಶಿಕಲಾಗೆ ಜೈಲಾಯಿತು ಮುಂದೇನು ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಂಡ ಇದೆ. ನಾವು ಕೂಡ ಈ ಕುರಿತಂತೆ ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತಿನ ವಿಶೇಷ ಜೈಲಾಯಿತು ಮುಂದೆ. ಅಂತೂ ಇಂತೂ ಜೈಲಿಗೆ ಬಂದಿದ್ದಾರೆ ಅವರು. ವಿಶೇಷ ಒಂದು ನ್ಯಾಯಾಲಯಕ್ಕೆ ಶರಣು ಕೂಡ ಆದರು. ಅಲ್ಲಿಂದ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನ ಆವರಣವನ್ನು ಕೂಡ ಪ್ರವೇಶಿಸಿರತಕ್ಕಂಥದ್ದು ಶಶಿಕಲಾ ಇಳವರ್ಸಿ ಮತ್ತು ಸುಧಾಕರನ್. ಈ ಮೂಲಕ ಅವರ ಜೈಲುವಾಸದ ದಿನಗಳು ಆರಂಭವಾಗಿದ್ದಾವೆ. ಹಾಗಾದರೆ ಇಲ್ಲಿವರೆಗೂ ನಡೆದಿರತಕ್ಕಂಥ ಸಾಕಷ್ಟು ಬೆಳವಣಿಗೆಗಳೇನು ತಮಿಳುನಾಡು ರಾಜಕಾರಣದಲ್ಲಿ, ಎಐಡಿಎಂಕೆ ಪಕ್ಷದಲ್ಲಿ ಮತ್ತು ಬೇರೆ ಬೇರೆ ಪಕ್ಷಗಳು ಮತ್ತು ಕೇಂದ್ರ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳ ಒಂದು ಅವರ ಹಿತಾಸಕ್ತಿಗಳು ಎಲ್ಲವಕ್ಕೂ ಕೂಡ ಮುಂದಿನ ಭವಿಷ್ಯ ಏನು, ಏನೆಲ್ಲ ಸಾಧ್ಯತೆಗಳಿವೆ ಅನ್ನೋದ್ರ ಕುರಿತಂತೆ ನಾವು ಚರ್ಚೆ ಮಾಡ್ತಾ ಇದೀವಿ. ಇದ್ರ ಜೊತೆಗೆ ಕಾನೂನಾತ್ಮಕ ಹೋರಾಟಗಳು, ಶಶಿಕಲಾಗಿರ್ತಕ್ಕಂಥ ಕಾನೂನಾತ್ಮಕ ಹೋರಾಟಗಳು ಏನೆಲ್ಲ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಅವರು ವಿಶೇಷ ನ್ಯಾಯಾಲಯಕ್ಕೆ ಇವತ್ತು ಹಾಜರಾಗಿರ್ತಕ್ಕಂಥ ಸಂದರ್ಭದಲ್ಲೇ ಅಲ್ಲಿರ್ತಕ್ಕಂಥ ನ್ಯಾಯಮೂರ್ತಿ ಅಶ್ವಥ್ ನಾರಾಯಣ ಅವರಿಗೆ ವಿಶೇಷ ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ. ನನಗೆ ಮನೆ ಊಟ ಬೇಕು, ಯೋಗಕ್ಕೆ ವ್ಯವಸ್ಥೆ ಆಗಬೇಕು, ಜೊತೆಗೆ ನನಗೆ ಒಳ್ಳೆಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಅನ್ನುವಂಥದ್ದು. ಹಾಗಾಗಿ ವಿಐಪಿ ಸೆಲ್ ಅನ್ನು ಕೂಡ ಕೊಡಿ ಅನ್ನುವಂಥದ್ದು, ಇವೆಲ್ಲವೂ ಕೂಡ ಏನೆಲ್ಲ ಸಾಧ್ಯತೆಗಳಿದ್ದಾವೆ ಈ ಕುರಿತಂತೆ ಚರ್ಚೆಯನ್ನ ನಾವು ಮಾಡ್ತಾ ಇದೀವಿ. ನಮ್ಮೊಂದಿಗೆ ಇಬ್ಬರು ವಿಶೇಷ ಅತಿಥಿಗಳಿರ್ತಕ್ಕಂಥದ್ದು. ಮೊದಲನೇದಾಗಿ ಶಂಕರಪ್ಪ ಇದ್ದಾರೆ, ಖ್ಯಾತ ವಕೀಲರು. ಶಂಕರಪ್ಪನವರು ನಮ್ಮೊಂದಿಗೆ ಇದ್ದಾರೆ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂದಿನಂತೆ ನಮ್ಮ ಹಿರಿಯರು ಮತ್ತು ಅನುಭವಿಗಳು, ಹಿರಿಯ ಪತ್ರಕರ್ತರು ಆಗಿರ್ತಕ್ಕಂಥ ಮಾಧವ ಪ್ರಕಾಶ್ ಅವರು ಇದ್ದಾರೆ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಬಹಳ ಶಂಕರಪ್ಪನವರೇ, ಬಹಳ ಕುತೂಹಲ ಮೂಡಿಸುವಂಥದ್ದು ಈ ಕ್ಷಣದ ಡೆವಲಪ್ಮೆಂಟ್. ಅವರು ಅದನ್ನೇ ಕೇಳ್ತಾ ಇದ್ದಾರೆ, ಬಂದ ತಕ್ಷಣನೇ ನನಗೆ ಮನೆ ಊಟ ಕೊಡಿ ಅನ್ನುವಂಥ ಮಾತನ್ನು ಹೇಳಿದರು, ಜೊತೆಗೆ ನನಗೆ ವಿಐಪಿ ಸೆಲ್ ಬೇಕು, ಯೋಗಕ್ಕೆ ಬೇಕು, ವಿಶೇಷ ಆದ್ಯತೆಗಳನ್ನು ಕೊಡಿ ಅಂತಂದೇಳಿ ಹೇಳ್ತಾ ಇದ್ದಾರೆ. ಕಾನೂನಾತ್ಮಕವಾಗಿ ಈ ತುರ್ತಿನ ಮನವಿಗೆ ಏನೆಲ್ಲ ಸಾಧ್ಯತೆಗಳಿವೆ? ತಪ್ಪಿಲ್ಲ, ಕೊಡಬಹುದು. ಯಾಕಂದ್ರೆ ಕಾನೂನಲ್ಲಿ ಪೊಲೀಸ್ ಮ್ಯಾನ್ಯುಯಲ್ ಅಲ್ಲಿ, ಈಗ ನಾನು ಹಿಂದೆ ಒಂದು ಉದಾಹರಣೆ ಏನು ಕೊಟ್ಟರೆ, ತೆಲಗಿಯವರ ತೆಲಗಿ ಕೇಸಲ್ಲಿ ನಾನು ಇದೇ ರೀತಿಯಾಗಿರ್ತಕ್ಕಂಥ ಏನು ಡಾಕ್ಟರ್ಗಳ ಸಲಹೆ ಮೇರೆಗೆ ಈ ರೀತಿಯಾಗಿರ್ತಕ್ಕಂಥ ಊಟ ಅವಶ್ಯಕತೆ ಇದೆ, ಈ ರೀತಿಯಾಗಿರ್ತಕ್ಕಂಥ ಸೌಕರ್ಯಗಳನ್ನ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದಾಗ ಕೋರ್ಟ್ ಪುರಸ್ಕರಿಸಿ ಮನೆ ಕೊಟ್ಟಿದ್ರು. ಆದರೆ ಒಂದು ವಿಚಾರವನ್ನು ನಾನು ಇಲ್ಲಿ ಹೇಳ್ಬೇಕಾಗ್ತದೆ, ತಮಿಳುನಾಡಿನಲ್ಲಿ ಜನಪ್ರತಿನಿಧಿಗಳ ನಾಯಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಶಶಿಕಲಾ, ಯಾಕಂದ್ರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ನಡಿಯಲ್ಲಿ ಇವರು ಬರಲ್ಲ, ಬಿಕಾಸ್ ಜನಗಳಿಂದ ನೇರವಾಗಿ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿ. ಸೊ ಹಾಗಾಗಿ ರಾಜಕೀಯ ಕೈದಿಯಾಗಿ ಕನ್ಸಿಡರ್ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಂಥ ದೃಷ್ಟಿಯಿಂದ ಇವರು ಜನಪ್ರತಿನಿಧಿಗಳ ನಾಯಕರಾಗಿ ಆಯ್ಕೆಯಾಗದಿದ್ದರಿಂದ ಅಂಥವ್ರಿಗೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಅವಕಾಶವನ್ನು ಹಿತದ ಸಮಾಜದ ಹಿತದ ದೃಷ್ಟಿಯಿಂದ ಕಲ್ಪಿಸಿಕೊಡುವಂಥದ್ದು ಸೂಕ್ತ ಅಂತಕ್ಕಂಥ ಮನವಿಯನ್ನು ಕೋರ್ಟ್ ಮುಂದೆ ಇಡಬಹುದು. ಅದೇ ನಿಟ್ಟಿನಲ್ಲಿ ಅವರ ಆರೋಗ್ಯದ ದೃಷ್ಟಿಯಿಂದ ಅಥವಾ ಅವರು ಇರತಕ್ಕಂಥ ಕಾಯಿಲೆಗಳ ಮನವರಿಕೆ ದೃಷ್ಟಿಯಿಂದ ಅವ್ರು ಏನೇನು ಎಕ್ಸ್ಪ್ಲೇನ್ ಮಾಡಿದಾರೆ ಅಂತ ನಮಗೆ ಗೊತ್ತಿಲ್ಲ. ಬಟ್ ಕೋರ್ಟ್ಗೆ ಮನವಿ ಮಾಡಿಕೊಂಡಾಗ ಏನು ಸಾಮಾನ್ಯ ನಾಗರಿಕನಿಗೆ ಏನು ಹಕ್ಕುಗಳು ಇರ್ತವೆ, ಸಾಮಾನ್ಯ ನಾಗರಿಕ ಯಾವ ರೀತಿಯಲ್ಲಿ ಜೀವನ ಮಾಡ್ತಾನೆ, ಅದೇ ರೀತಿಯಾಗಿರ್ತಕ್ಕಂಥ ಅವರ ಮೂಲಭೂತ ಹಕ್ಕುಗಳಿಗೆ ಚ್ಯೂತಿ ಬಾರದೇ ಆದಂತಕ್ಕಂಥ ರೀತಿಯಲ್ಲಿ ಅದೇ ರೀತಿಯಾಗಿರ್ತಕ್ಕಂಥ ಫೆಸಿಲಿಟೀಸ್ನ, ಅನುಕೂಲಗಳನ್ನು, ಊಟದ ವ್ಯವಸ್ಥೆನ ಅವ್ರು ಕೊಡ್ಬೋದು. ಯಾಕಂದರೆ ಅಕಾರ್ಡಿಂಗ್ ಟು ದಿ ಪೊಲೀಸ್ ಮ್ಯಾನ್ಯುಯಲ್, ಮ್ಯಾನ್ಯುಯಲ್ನಲ್ಲಿ ಏನೇನು ಪ್ರಿಸ್ಕ್ರೈಬ್ ಮಾಡಿದರೆ ಅದರ ಪ್ರಕಾರಕ್ಕೆ ಕೊಡಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಥವಾ ಅನುಮತಿ ಕೊಡಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇರೋದಿಲ್ಲ. ಸೊ ಆ ಕಾರಣದಿಂದಾಗಿ ಇವತ್ತು ಅವ್ರಿಗೆ ಅವರ ಒಂದು ಮನವಿಯನ್ನು ಕೋರ್ಟ್ ಮುಂದೆ ಹಾಕ್ಕೊಂಡಿರ್ಬೋದು, ಅಥವಾ ಅದು ಪುರಸ್ಕರಿಸ್ಬೋದು ಅಥವಾ ಪುರಸ್ಕರಿಸದೇ ಇರ್ಬೋದು, ಅಥವಾ ಮ್ಯಾನ್ಯುಲ್ ಪ್ರಕಾರವಾಗಿ ಏನೇನಿದೆ ಅಂತ ಅಥವಾ ವರದಿಯನ್ನು ತರಿಸ್ಕೋಬೋದು, ಇದೆಲ್ಲ ಮಾಡ್ಬೋದು ಕೋರ್ಟ್. ಬಟ್ ಇದನ್ನು ಮೀರಿ ನಂತರದ ಪ್ರಕ್ರಿಯೆಗಳು ಏನು ಅಂತ ಪ್ರಶ್ನೆ ಬಂದಾಗ, ನಾನು ಈಗಾಗಲೇ ಹೇಳ್ತಿದ್ದೆ, ಜೈಲಿನ ಇದು ಶಶಿಕಲಾ ಅವರು ಸಾಮಾನ್ಯವಾಗಿ ಸರೆಂಡರ್ ಆಗುವಂಥ ನಿರ್ಧಾರವನ್ನು ಮಾಡೋದಿಲ್ವೇ ಅನ್ನುವಂತಕ್ಕಂಥ ಒಂದು ಯೋಚನೆಯನ್ನು ಮಾಡಿ ಅದನ್ನು ಒಂದು ಮಾತನ್ನು ಹೇಳಿದ್ದೆ ನಾನು. ಯಾಕಂದರೆ
ಶಶಿಕಲಾ ಅವರಿಗೆ ಇವತ್ತು ತನ್ನ ಪ್ರತಿನಿಧಿ ತನ್ನ ಬೆಂಬಲಿತ ಸರ್ಕಾರವನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರತಿಯೊಂದು ಕ್ಷಣನು ಸಹ ಪ್ರತಿಯೊಂದು ನಿಮಿಷನು ಪ್ರತಿಯೊಂದು ಅವರನ್ನು ಸಹ ಉಪಯೋಗಪಡಿಸಿಕೊಳ್ಳಿಕ್ಕೆ ಅವರು ಕನ್ವಿಕ್ಷನ್ ವಾರಂಟ್ ಇಶ್ಯೂ ಮಾಡೋವರೆಗೂ ಕಾಯಬಹುದು ಅಂತ ಅಂದ್ಕೊಂಡಿದ್ದೆ ನಾನು. ಸಾಮಾನ್ಯವಾಗಿ ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಫಸ್ಟ್ ಅದನ್ನ ಸೆಟ್ರೇಟ್ ಮಾಡಿ ಆನಂತರ ಸರೆಂಡರ್ ಆಗ್ತಾರೆ. ಆದ್ರೆ ನನಗೆ ಆಶ್ಚರ್ಯ ಆಗಿದ್ದಂದ್ರೆ ಏನು ಇವತ್ತಿನ ದಿವಸ ಇಡೀ ತಮಿಳ್ನಾಡು ಅಷ್ಟು ಸಾಕಷ್ಟು ಜನ ಇವ್ರ ವಿರುದ್ಧ ಮಾಧ್ಯಮಗಳು ಇವ್ರ ವಿರುದ್ಧ ಜನನಾಯಕರು ಕಾಂಗ್ರೆಸ್ ಜನ ಇವ್ರ ವಿರುದ್ಧ ಜನಸಾಮಾನ್ಯ ಇವ್ರ ವಿರುದ್ಧ ಆ ಧ್ವನಿಯನ್ನು ಎತ್ತಿ ಇವ್ರ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಾ ಇದ್ರು. ಅಷ್ಟು ಜನರ ಭಾವನೆಗಳಿಗೆ ಉತ್ತರವಾಗಿ ಸುಪ್ರೀಂ ಕೋರ್ಟ್ಗೆ ಆದೇಶಕ್ಕೆ ಗೌರವ ಕೊಟ್ಟು ವಿತ್ ಇನ್ 24 hours ಅಲ್ಲಿ ಇವರು ಸರೆಂಡರ್ ಆಗ್ತಾರೆ, ಸರೆಂಡರ್ ಆಗುವಂತ ಪ್ರಯತ್ನ ಮಾಡಿರ್ತಾರೆ. ನಿಜವಾಗ್ಲೂ ಸಹ ಇದು ಬಹಳ ಆಶ್ಚರ್ಯ ಪಡುವಂತದ ವಿಚಾರಣೆ. ಅದಕ್ಕೆ ಅದಕ್ಕೊಂದು ಕಾರಣ ಹೇಳ್ತಾರೆ ಸರ್, ಯಾವ್ದು ಬೇರೆ ಕಾನೂನಾತ್ಮಕ ಸಾಧ್ಯತೆಗಳು ಇಲ್ಲ, ಅಪೀಲ್ ಹೋಗ್ಲಿಕ್ಕೆ ಬರಲಿಲ್ಲ, ಬರೋಲ್ಲ, ಇಲ್ಲ 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 ಇಲ್ಲ. ಯಾಕೆ ನಾನು ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವರು ಆಯ್ತು ಸುಪ್ರೀಂ ಕೋರ್ಟ್ ಸರೆಂಡರ್ ಆಗಿ ಅಂತ ಹೇಳ್ತಾರೆ, ಸರೆಂಡರ್ ಆಗಲ್ಲ ಇವರು. ಸರೆಂಡರ್ ಆಗ್ಲಿಂದ ಅವಾಗ ಏನಾಗ್ತದೆ, ಸುಪ್ರೀಂ ಕೋರ್ಟ್ ಆದೇಶ ಈ ಕೋರ್ಟ್ಗೆ ಬಂದು ಈ ಕೋರ್ಟ್ ಇಂದ ಮತ್ತೆ ವಾರಂಟ್ ಇಶ್ಯೂ ಮಾಡಿ ಹಿಯರ್ ಮಾಡಿ, ಆ ಜಡ್ಜ್ನ ಹಿಯರ್ ಮಾಡಿ ವಾರಂಟ್ ಇಶ್ಯೂ ಮಾಡಿ ಅದನ್ನೆಲ್ಲ ಪ್ರಕ್ರಿಯೆ ಆಗ್ಲಿಕ್ಕೆ ಕನಿಷ್ಠ ಪಕ್ಷ ಒಂದು ವಾರ ಆಗದ. ಓಕೆ, ಎಷ್ಟು ಫಾಸ್ಟ್ ಆಗ್ಬೋದು, ಒಂದು ವಾರ ಆಗದ. ಈ ಒಂದು ವಾರದಲ್ಲಿ ರಾಜಕೀಯ ಚಟುವಟಿಕೆಗಳು ಮಾಡಬಹುದಾಯ್ತು ಅವರು, ಅಥವಾ ನೆಕ್ ಮೂಮೆಂಟ್ ಅಲ್ಲಿ ರಾಜಕೀಯ ಚಟುವಟಿಕೆಗಳು ಇನ್ನೇನು ಆ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅನ್ನೋ ಸಂದರ್ಭದಲ್ಲಿ ನೇರವಾಗಿ ಕೋರ್ಟ್ ಬಂದು ಸರೆಂಡರ್ ಆಗಿ ಸರೆಂಡರ್ ಆಗ್ಬೋದಾಯ್ತು. ಇದೆಲ್ಲ ಅವಕಾಶಗಳಿತ್ತು, ಅದೆಲ್ಲವನ್ನು ಬಿಟ್ಟು ನೇರವಾಗಿ ಇವರು ಬಂದು ಸರೆಂಡರ್ ಆಗಿದ್ದಾರೆ ಅಂದ್ರೆ ಒಂದು ಉದ್ದೇಶ ಅಷ್ಟೇ, ಸುಪ್ರೀಂ ಕೋರ್ಟ್ನ ಏನು ಸುಪ್ರೀಂ ಕೋರ್ಟ್ಗೆ ಗೌರವ ಕೊಟ್ಟಂಗೆ ಸುಪ್ರೀಂ ಕೋರ್ಟ್ ಮರ್ಸಿ ಪಡೀಲಿಕ್ಕೆ, ಮರ್ಸಿ ಪಡೀಲಿಕ್ಕೆ ಈ ಒಂದು ಪ್ರಕ್ರಿಯೆಯನ್ನ ಮಾಡಿರಬಹುದು ಅಂತಕ್ಕಂಥದ್ದು, ಅದು ಅಡ್ವೈಸ್ ಮಾಡಿರಬಹುದು ಈ ರೀತಿ. ಯಾಕಂದ್ರೆ ಯಾಕೆ ಈ ರೀತಿ ಅವ್ರು ಮಾಡಿರಬಹುದು ಅಂತಂದ್ರೆ 2012 ಈಚೆಗೆ ಒಂದು, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇರುವುದು ಮತ್ತೆ ಅಪೀಲ್ ಇಲ್ಲ, ಅದು ವೆಲ್ ಸೆಟ್ಲ್ಡ್ ಲಾ. ಬಟ್ ಆದೇಶ ಇಲ್ಲಿವರೆಗೂ 2012 ಆ ಪ್ರಕ್ರಿಯೆ ಇತ್ತು. 2012 ಒಂದು ಆದೇಶವನ್ನ ಜುಡಿಷಿಯಲ್ ರಿವ್ಯೂಸ್ ಅಂತಾರೆ ಅದನ್ನ, ಒಂದು ಆದೇಶ ಕಾನೂನಲ್ಲಿ ದೇರ್ ಇಸ್ ನೋ ಪ್ರಾವಿಜನ್ ಫಾರ್ ರಿವ್ಯೂ ಆರ್ ರಿವಿಷನ್, ರಿವಿಷನ್ ಇದೆ, ದೇರ್ ಇಸ್ ನೋ ಪ್ರಾವಿಜನ್ ಫಾರ್ ರಿವ್ಯೂ. ಅವರು ಮಾಡಿರ್ತಕ್ಕಂಥ ಆದೇಶವನ್ನು ಅವರೇ ರಿವ್ಯೂ ಮಾಡಿಕಂತ ಅಧಿಕಾರ ಕಾನೂನಲ್ಲಿ ಇಲ್ಲ. ಆಮೇಲೆ ರಿವ್ಯೂ ಪ್ರಾವಿಜನ್ ಅನ್ನು ಸಹ CRPC ಅಡಿಯಲ್ಲಿ ಇಲ್ಲ. ಸಿ ಜುಡಿಷಿಯಲ್ ರಿವ್ಯೂಸ್ ಅಲ್ಲಿ ಜಡ್ಜ್ ಸುಪ್ರೀಂ ಕೋರ್ಟ್ ಏನ್ ಬೇಕಾದ್ರೂ ಮಾಡುವಂತ ಅವಕಾಶ ಆರ್ಟಿಕಲ್ 136 ಅಂಡ್ 32 and 147 ಅಡಿಯಲ್ಲಿ ಇದೆ. ಇಂಥ ಸಂದರ್ಭದಲ್ಲಿ ಈ ಮೂರು ಪ್ರಾವಿಜನ್ಗಳ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಅನೇಕ ಜಡ್ಜ್ಮೆಂಟ್ಸ್ ಅನ್ನ ಮಾಡಿದ್ದಾರೆ. ಅದು ಕಾನೂನು ಬಾಹಿರವಾಗಿದ್ರು ಸಹ ಜನರಿಗೆ ವಿರುದ್ಧವಾಗಿದ್ರು ಸಹ ಫಂಡಮೆಂಟಲ್ ರೈಟ್ಸ್ ವಯೋಲೇಟ್ ಮಾಡ್ತಾ ಇದ್ರು, ಸಂವಿಧಾನ ವಿರುದ್ಧವಾಗಿದ್ರು ಸಹ ಆ ರೀತಿಯ ಆದೇಶವನ್ನು ಮಾಡಿದ್ರೆ ಸುಪ್ರೀಂ ಕೋರ್ಟ್ ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಇಂಥ ಒಂದು ಸಂದರ್ಭದಲ್ಲಿ ಇವರು ಯಾಕೆ ಇದನ್ನ ಸರೆಂಡರ್ ಆಗಿರಬಹುದು ಅಂತಂದ್ರೆ, ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಜುಡಿಷಿಯಲ್ ರಿವ್ಯೂ ಒಂದು ಆದೇಶವನ್ನು ಮಾಡ್ತಾರೆ, ನೀವು ಒಂದು ವೇಳೆ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಅಂಶಗಳಿಗೆ ತೊಂದರೆ ಅಂಶಗಳೇನಾದರೂ ಅಡಕವಾಗಿದ್ದಲ್ಲಿ, ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಇದ್ದಂಥ ಆದೇಶ ಆಗಿದ್ದಲ್ಲಿ, ಅಥವಾ ಸಬ್ಸ್ಟಾನ್ಷಿಯಲ್ ಕ್ವಶನ್ ಆಫ್ ಲಾ ಕನ್ಸಿಡರ್ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ, ಅಥವಾ ಅನೇಕ ನ್ಯಾಯಿಕ ತಪ್ಪುಗಳು ಆ ಜಡ್ಜ್ಮೆಂಟ್ಲ್ಲಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ರಿವ್ಯೂ ಮಾಡ್ತಕ್ಕಂಥ ಸಂದರ್ಭ ಬರಬೇಕಾದ್ರೆ ಸುಪ್ರೀಂ ಕೋರ್ಟ್ ಮುಂದೆ ಒಂದು ಮನವಿ ಮಾಡಬೇಕಾಗ್ತದೆ. ಆ ಮನವಿ ಮಾಡಬೇಕಾದ್ರೆ ನೀವು 5 ಹಿರಿಯ ವಕೀಲರ ಸದಸ್ಯರ ಒಪಿನಿಯನ್ ಅಭಿಪ್ರಾಯವನ್ನು ಪಡ್ಕೊಂಡು ಬಂದ್ರೆ ಅದನ್ನು ಕನ್ಸಿಡರ್ ಮಾಡಬಹುದು ಅಂತಕ್ಕಂಥ ಒಂದು ಆದೇಶವನ್ನ ಈಗ ಆಲ್ರೆಡಿ 3-4 ವರ್ಷಗಳಿಂದ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್. ಅದು ಒಂದು ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಅದನ್ನ ಏನಾದರೂ ಬಳಕೆ ಮಾಡುವಂತ ದೃಷ್ಟಿಯಿಂದ ಇವರು ಬೇಗ ಸರೆಂಡರ್ ಆಗಿ ಸುಪ್ರೀಂ ಕೋರ್ಟ್ ಅನ್ನು ಮರೆಸಿ ನಾಳೆ ಕೋರ್ಟ್ ಮುಂದೆ ಹೇಳ್ಬೋದು, ನೋಡಿ ವಿ ಹಾವ್ ರೆಸ್ಪೆಕ್ಟೆಡ್, ವಿ ಹಾವ್ ಒಬೇಡ್ ದಿ ಆರ್ಡರ್ಸ್ ಆಫ್ ದಿಸ್ ಆನರಬಲ್ ಕೋರ್ಟ್, ಸುಪ್ರೀಂ ಕೋರ್ಟ್ ಆರ್ಡರ್ ಒಬೇ ಮಾಡಿದ್ವಿ, ನಾವು ಗೌರವಿಸಿದ್ವಿ, ನಾವು ನಾಗರಿಕರಾಗಿ ಇದು ಮಾಡಿದ್ವಿ. ಈಗ ಜುಡಿಷಿಯಲ್ ಡಿವಿಷನ್ ಬೆಂಚ್ ಅಲ್ಲಿ ಮಾಡಿರ್ತಕ್ಕಂಥ ಆದೇಶದಲ್ಲಿ ಈ ರೀತಿಯಾಗಿರ್ತಕ್ಕ ಕಾನೂನಾತ್ಮಕವಾಗಿರ್ತಕ್ಕಂಥ ವಿಚಾರಗಳು ಇದಾವೆ, ಹಾಗಾಗಿ ರಿವ್ಯೂ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ನಮಗೆ ಕೊಡಿ ಅಂತಕ್ಕಂಥ ಮನವಿಯನ್ನು ಮಾಡಿ, ಒಂದು ವೇಳೆ ಆ ಮನವಿಯಲ್ಲಿ ಸೆಂಟೆನ್ಸ್ ಸಸ್ಪೆಂಡ್ ಮಾಡಿದ್ರೆ ಆವಾಗ ಈ ಜೈಲಿನಿಂದ ಆಚೆ ಬರುವಂತ ಸಾಧ್ಯತೆಗಳಿದ್ದಾವೆ. ಆ ಕಾರಣಕ್ಕಾಗಿ ಇವರು ಸರೆಂಡರ್ ಆಗಿರ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕರೆಕ್ಟ್ ಸರ್, ಇದು ಬಹಳ ದೂರದೃಷ್ಟಿ, ದೂರ ಯೋಚನೆ ಮಾಡಿರ್ತಾರೆ. ಸಾಕಷ್ಟು ಕಾನೂನು ತಜ್ಞರು ಒಂದಷ್ಟು ಸಲಹೆಗಳನ್ನು ಕೊಟ್ಟಿರ್ತಾರೆ. ಖಂಡಿತ ಸರ್. ಮಾಧವ ಪ್ರಕಾಶ್ ಸರ್, ಈಗ ಬಹಳ ಇದು ಕಾನೂನ ಭಾಗ ಆಯ್ತು, ರಾಜಕಾರಣದ ಭಾಗ. ಈಗಾಗಲೇ ಪಳನಿಸ್ವಾಮಿಯನ್ನು ಇವರಲ್ಲೇ ತಮ್ಮ ನಾಯಕರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು, ಜೊತೆಗೆ ಒಂದ್ ಕಡೆ ಪನ್ನೀರ್ಸೆಲ್ವಂ, ಈಗ ಶಶಿಕಲಾ ಪರವಾಗಿ ಅಥವಾ ಶಶಿಕಲಾ ಅವರ ಅನುಪಸ್ಥಿತಿಯಲ್ಲಿ ಪಳನಿಸ್ವಾಮಿ AIADMK ನಾಯಕರಾಗಿರ್ತಕ್ಕಂಥದ್ದು ಈಗ ಒಂದು ಬಾರಿ ಭೇಟಿನೂ ಕೂಡ ಮಾಡಿದ್ದಾರೆ. ಇವತ್ತು ಈಗ ಫ್ರೆಶ್ ನ್ಯೂಸ್, ಮತ್ತೆ ಅವರು ರಾಜ್ಯಪಾಲರು ಹೊಸ ಪಟ್ಟಿಯನ್ನು ಕೊಡಿ, ನಿಮ್ಮ ಜೊತೆಗೆ ಇರತಕ್ಕಂಥ ಶಾಸಕರ ಹೊಸ ಪಟ್ಟಿಯನ್ನು ಕೊಡಿ ಎನ್ನುವಂತ ಮಾತು ಹೇಳ್ತಿದ್ದಾರೆ. ಇವತ್ತು ರಾತ್ರಿಯನ್ನೇ ಪಟ್ಟಿ ಕೊಡುವಂತಹ ಸಾಧ್ಯತೆ ಇರಬಹುದು, ಅಥವಾ
ಏನಾಗುತ್ತೆ? ನಾಳೆ ಪಳನಿ ಸ್ವಾಮಿಗೆ ಇವತ್ತೇ ಅಥವಾ ನಾಳೆನೆ ಅವರು ಅಧಿಕಾರಕ್ಕೆ ಅಂದ್ರೆ ಬಹುಮತ ಸಾಬೀತಿಗೆ ಕರೆಯುವ ಸಾಧ್ಯತೆ ಇದೆಯಾ, ಕರಿಬೇಕಾ, ಏನಾಗುತ್ತೆ? ಅಬೀಬ್ ಅವರೇ, ಇದು ಒಟ್ಟು ಪ್ರಕ್ರಿಯೆ ಇದೆಯಲ್ಲ, ಒಟ್ಟು ಪ್ರಕ್ರಿಯೆನೇ ಒಂದ್ ರೀತಿ ವಿವಾದಾತ್ಮಕವಾಗಿದೆ. ಹೇಗೆ ಅಂತಂದ್ರೆ, ಶಶಿಕಲಾ ಅವರು AIADMK ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ್ರು. ಆ ಪ್ರಧಾನ ಕಾರ್ಯದರ್ಶಿ ಆಯ್ಕೆಯಾದದನ್ನ ಪ್ರೆಸೋಡಿಯಂನ ಅಧ್ಯಕ್ಷ ಪನ್ನೀರ್ಸೆಲ್ವಂ ಅವರ ಜೊತೆ ಸೇರಿದ್ರು, ಅವ್ರ ಹೆಸರು ಬರುತ್ತೆ, ಅವರು ಅದನ್ನ ವಿರೋಧ ಮಾಡಿ ಐ ಹ್ಯಾವ್ ಎಕ್ಸ್ಪೈಲ್ಡ್ ಹರ್ ಫ್ರಮ್ ದ ಪಾರ್ಟಿ. ಮತ್ತೆ ಮಧುಸೂದನ್, ಎಸ್ ಮಧುಸೂದನ್ ಅವರು ಹೇಳಿದ್ರು, ನಾನು ಆಕೆನ ಎಕ್ಸ್ಪೆಲ್ ಮಾಡಿದ್ದೀನಿ ಪಾರ್ಟಿಯಿಂದ, ಅಂಡ್ ಆಕೆ ಕನಿಷ್ಠ 3 ವರ್ಷ ಸದಸ್ಯರಾಗಿರ್ಬೇಕು. ಜಯಲಲಿತಾ ಅವರು ಅವರನ್ನ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡಿ 31st March ಎಕ್ಸ್ಪೆಲ್ ಮಾಡಾದ್ಮೇಲೆ ಮತ್ತೆ ಅವರು ವಾಪಸ್ ಬಂದ್ರಲ್ಲ, ವಾಪಸ್ ಬರೋದು 31st March 3 ಇಯರ್ಸ್ ಆಗುತ್ತೆ. 3 ಇಯರ್ಸ್ ಆಗದೆ ಇರೋದ್ರಿಂದ ಶಿ ಹ್ಯಾಸ್ ನೋ ರೈಟ್ ಟು ಬಿಕಮ್ ದಿ ಜನರಲ್ ಸೆಕ್ರೆಟರಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಶಶಿಕಲಾ ಅವರ ಆಯ್ಕೆಯನ್ನ ವಿವಾದಕ್ಕೆ ಗುರಿ ಮಾಡಿದ್ದಾರೆ. ಅದೇ ರೀತಿ ಶಶಿಕಲಾ ಅವರು ಪನ್ನೀರ್ಸೆಲ್ವಂ ಅವರು ಸೇರಿದಂಗೆ ಮಧುಸೂದನ್ ಮತ್ತಿತರ ಎಲ್ಲರನ್ನು ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡಿದ್ದಾರೆ. ಅಂದ್ರೆ ಈಗ AIADMK ಪರ ಮತ್ತು ವಿರುದ್ಧದ ಗುಂಪುಗಳಲ್ಲಿ ಪರಸ್ಪರರು ಆರೋಪಗಳನ್ನ ಪ್ರತ್ಯಾರೋಪಗಳನ್ನ ಮಾಡೋದ್ರ ಮೂಲಕ ಒಂದು ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿದ್ದಾರೆ. ಅದು ನಿಜಕ್ಕೂ ರಾಜಕೀಯ ಬಿಕ್ಕಟ್ಟು ಅನ್ನೋದು ತುಂಬಾ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಈಗ ಓ ಪನ್ನೀರ್ಸೆಲ್ವಂ ಅವರು ಈಗಾಗಲೇ ತಮ್ಮ ಜೊತೆಯಲ್ಲಿ 11 ಶಾಸಕರಿದ್ದಾರೆ, 12 ಜನ ಲೋಕಸಭಾ ಸದಸ್ಯರಿದ್ದಾರೆ. DMK ಪಕ್ಷದ ಅನೇಕ ಪ್ರಮುಖರು ಪಕ್ಷವನ್ನ ಅಂದ್ರೆ ಶಶಿಕಲಾ ಅವರನ್ನ ಬಿಟ್ಟು ಪನ್ನೀರ್ಸೆಲ್ವಂ ಅವರ ಜೊತೆ ಬಂದಿದ್ದಾರೆ. ಪಕ್ಷದ ಪ್ರಮುಖ ಪದಾಧಿಕಾರಿಗಳು, ಪಾಂಡಿರಾಜನ್ ಅಂತ ಶಿಕ್ಷಣ ಸಚಿವ, ಫಿಷರೀಸ್ ಮಿನಿಸ್ಟರ್, ಇವರೆಲ್ಲರೂ ಬಂದಿದ್ದಾರೆ. ಈಗ ಮತ್ತೊಂದು ಬೆಳವಣಿಗೆ ಏನಾಯ್ತು ಅಂತಂದ್ರೆ, ಶಶಿಕಲಾ ಅವರು ಈ ಸುಪ್ರೀಂ ಕೋರ್ಟಿನ ಆದೇಶ ಬಂದ ತಕ್ಷಣವೇ ಶಶಿಕಲಾ ತನ್ನ ಹತ್ತಿರದ ಸಂಬಂಧಿ ದಿನಕರನ್ ಅವರನ್ನ ಪಕ್ಷದ ಡೆಪ್ಯೂಟಿ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದ್ದಾರೆ. ಅದರ ಅರ್ಥ ಏನು? ಅದರ ಅರ್ಥ ಅವರ ಕುಟುಂಬದವರೇ AIADMK ಮೇಲೆ ಸಂಪೂರ್ಣವಾದಂತಹ ನಿಯಂತ್ರಣವನ್ನ ತೆಗೆದುಕೊಳ್ಬೇಕು ಅನ್ನೋದು. ಈ ಮೆಸೇಜ್ ಏನಾಗುತ್ತೆ ಅಂತಂದ್ರೆ, AIADMK ಕ್ಯಾಡರ್ಸ್ ಇದೆಯಲ್ಲ, ಆ ಕ್ಯಾಡರ್ಸ್ ಅಲ್ಲಿ ತುಂಬಾ ನೆಗೆಟಿವ್ ಆದಂತಹ ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ. ಇದರ ನಡುವೆ ಪಳನಿಸ್ವಾಮಿ ತನಗೆ ಬೆಂಬಲ ಇದೆ ಅಂತ ಅಂದ್ಬಿಟ್ಟು ರಾಜ್ಯಪಾಲರಿಗೆ ಇದನ್ನ ಮನವಿಯನ್ನು ಅರ್ಪಿಸಿದ್ದಾರೆ. ಈ ಮನವಿಯನ್ನು ಅರ್ಪಿಸಿರುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಏನ್ ಹೇಳಿದ್ರು, ನೀವು ಈ ತರ ಮನವಿ ಕೊಟ್ಟರಾಗೋದಿಲ್ಲ, ಎಲ್ಲರ ಸಿಗ್ನೇಚರ್ ಬೇಕು ಅನ್ನುವ ಮಾತುಗಳನ್ನ ಹೇಳಿದ್ದಾರೆ. ಈಗ ಇವರು ಎಲ್ಲರ ಸಿಗ್ನೇಚರ್ಗಳನ್ನ ತಲುಪಿಸುವ ಹೊತ್ತಿಗೆ ನನಗೇನನ್ಸುತ್ತೆ ಅಂದ್ರೆ, ಎಲ್ಲೋ ಒಂದು ನನ್ನ ಅನುಮಾನ ಅಥವಾ ಊಹೆ ಏನು ಅಂತಂದ್ರೆ, ಅನೇಕ ಜನ ಶಾಸಕರು ಪಳನಿಸ್ವಾಮಿ ಕ್ಯಾಂಪ್ ಇಂದ ಪನ್ನೀರ್ಸೆಲ್ವಂ ಕ್ಯಾಂಪ್ಗೆ ಶಿಫ್ಟ್ ಆಗುವ ಸಾಧ್ಯತೆಗಳು ಇದೆ. ಯಾಕೆ ಅಂತಂದ್ರೆ, ಒಂದು ವೇಳೆ ಶಶಿಕಲಾ ಅವರು ತನ್ನ ಸೋದರ ಸಂಬಂಧಿ ದಿನಕರನ್ ಅವರನ್ನ ಡೆಪ್ಯೂಟಿ ಜನರಲ್ ಸೆಕ್ರೆಟರಿ ಮಾಡದೆ ಹೋಗಿದ್ದಿದ್ರೆ ಬೇರೆ ಪ್ರಶ್ನೆ ಇತ್ತು. ಶಿವಡಾವ್ ಅಪಾಯಿಂಟೆಡ್ ಪಳನಿಸ್ವಾಮಿ ಆಸ್ ಡೆಪ್ಯೂಟಿ ಜನರಲ್ ಸೆಕ್ರೆಟರಿ, ಆವಾಗ ಏನಾಗೋದು, ಒಂದು ಕಾನ್ಫಿಡೆನ್ಸ್ ಬರ್ತಾ ಇತ್ತು. ದಿ AIADMK ಪ್ರಾಪರ್ಟಿ ಇದೆಯಲ್ಲ, ಇಟ್ ಈಸ್ ವರ್ತ್ ಆಫ್ ಮೋರ್ ದನ್ 1,000 crores. ಈಗ ಒಬ್ಬ ವ್ಯಕ್ತಿಯ ನಿಯಂತ್ರಣಕ್ಕೆ AIADMK ಸಿಕ್ಕಾಕೊಂಡ್ಬಿಟ್ರೆ, ಒಂದು ಕುಟುಂಬದ ನಿಯಂತ್ರಣಕ್ಕೆ, ಮನ್ನಾರ್ಗುಡಿ ಮಾಫಿಯಾ ಕುಟುಂಬದ ನಿಯಂತ್ರಣಕ್ಕೆ ಸಿಕ್ಕಾಕೊಂಡ್ಬಿಟ್ರೆ ಒಂದು ರಾಜಕೀಯ ಪಕ್ಷ, ಅದಕ್ಕೊಂದು ಅದ್ಭುತವಾದಂತಹ ಪರಂಪರೆ ಇದೆ. ಅಣ್ಣಾದೊರೆಯ ನಂತರದಲ್ಲಿ MGR ನಂತರ ಜಯಲಲಿತಾ ಅವರು ಕಟ್ಟಿ ಬೆಳೆಸಿದಂತಹ ಪಕ್ಷ. ಹಾಗಾಗಿ ನನಗೇನನ್ಸುತ್ತೆ ಅಂತ ಅಂದ್ರೆ, ಒಂದು ವೇಳೆ ಪಳನಿಸ್ವಾಮಿ ಅವರಿಗಿದು ಪನ್ನೀರ್ಸೆಲ್ವಂ ಅವರಿಗೆ ನಿರೀಕ್ಷಿತ ಮಟ್ಟದ ಬೆಂಬಲ ಸಿಗದೆ ಹೋದ್ರೆ, ಪಳನಿಸ್ವಾಮಿ ಅವರ ಲಿಸ್ಟ್ ಅಲ್ಲಿ ಸ್ವಲ್ಪ ತಪ್ಪು ಒಪ್ಪುಗಳು ಸೃಷ್ಟಿಯಾದ್ರೆ, ಅಂತಹ ಸಂದರ್ಭದಲ್ಲಿ Article 355 ಆಫ್ ದ ಕಾನ್ಸ್ಟಿಟ್ಯೂಷನ್ ಅನ್ನ ಇನ್ವೋಕ್ ಮಾಡಿ ಸಸ್ಪೆಂಡೆಡ್ ಅನಿಮೇಷನ್ ಮಾಡುವ ಸಾಧ್ಯತೆ ಇದೆ. 2 months ಸಸ್ಪೆಂಡೆಡ್ ಅನಿಮೇಷನ್ ಮಾಡಿ ಪ್ರೆಸಿಡೆಂಟ್ ರೂಲ್ ಅನ್ನು ತರಬಹುದು. ಪ್ರೆಸಿಡೆಂಟ್ ರೂಲ್ ಬಂದಾಗ MLAಗಳ ಸದಸ್ಯತ್ವ ಏನು ಹೋಗಿರೋದಿಲ್ಲ, ಅವರದೇ ಕಂಟಿನ್ಯೂ ಟು ಬಿ ದಿ MLAs, ಬಟ್ ಅಸೆಂಬ್ಲಿ ಸಸ್ಪೆಂಡ್ ಆಗಿರುತ್ತೆ, ಪ್ರೆಸಿಡೆಂಟ್ ರೂಲ್ ಇರುತ್ತೆ. ತದನಂತರದಲ್ಲಿ ಇವರು ತಮ್ಮ ವಿವಾದಗಳನ್ನ ಬಿಕ್ಕಟ್ಟನ್ನ ಬಗೆಹರಿಸಿಕೊಂಡು ಒಟ್ಟಿಗೆ ಹೋಗಿ ಯಾರು ತಮ್ಮ ಲಿಸ್ಟ್ ಅನ್ನ ಕೊಡ್ತಾರೆ, ಪನ್ನೀರ್ಸೆಲ್ವಂ ಆಗಬಹುದು ಅಥವಾ ಪಳನಿಸ್ವಾಮಿ ಆಗಬಹುದು, ಅವರನ್ನ
ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಸಾಧ್ಯತೆ. ಓಕೆ ಓಕೆ, ಎರಡು ಮುಖಗಳನ್ನ ತೆರೆದಿಟ್ಟಿರ್ತಕ್ಕಂಥದ್ದು. ಶಂಕರಪ್ಪನವರು ಕೂಡ ಕಾನೂನಾತ್ಮಕ ಸಾಧ್ಯತೆಗಳು ಮತ್ತು ಅವರ ದೂರಾಲೋಚನೆಗಳ ಬಗ್ಗೆ ಹೇಳ್ತಿದ್ದಾರೆ. ಮಧುಪ್ರಕಾಶ್ ಅವರು ರಾಜಕಾರಣದ ಸಾಧ್ಯತೆಗಳು ಹೇಳ್ತಿದ್ದಾರೆ. ಮತ್ತಷ್ಟು ವಿಚಾರಗಳಿದ್ದಾವೆ, ಚರ್ಚೆ ಮಾಡೋಣ ಪುಟ್ಟ ಬ್ರೇಕ್ನ ಬಳಿಕ. ಜೈಲಾಯಿತು ಮುಂದೇನು ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ. ನಮ್ಮೊಂದಿಗೆ ಇಬ್ಬರು ಅತಿಥಿಗಳಿರ್ತಕ್ಕಂಥದ್ದು. ಸರಿ, ಶಶಿಕಲಾ ಅವರಿಗಿರ್ತಕ್ಕಂತಹ ಕಾನೂನಾತ್ಮಕ ಸಾಧ್ಯತೆಗಳೇನು? ರಿವ್ಯೂ ಪಿಟಿಷನ್ ಅಥವಾ ಮರ್ಸಿ ಪಿಟಿಷನ್ ಅದಕ್ಕೆ ಹೋಗ್ಬೋದಾ? ಮರ್ಸಿ ಪಿಟಿಷನ್ ಪ್ರಶ್ನೆ ಬರೋದಿಲ್ಲ. ಮರ್ಸಿ ಪಿಟಿಷನ್ ಬರುವಂತದ್ದು ಓನ್ಲಿ ಇನ್ ಡೆತ್ ಸೆಂಟೆನ್ಸ್ ಅಲ್ಲಿ. ಓಕೆ ಓಕೆ. ಇಲ್ಲಿ ಅಲ್ಲ, ಇದು ಏನು ಶಿಕ್ಷೆ ಪ್ರಮಾಣ ಕಡಿಮೆ ಮಾಡ್ಲಿಕ್ಕೆ ಈಗ ಏನ್ ಏನ್ ಕೊಟ್ಟಿರ್ತಕ್ಕಂಥ ಶಿಕ್ಷೆನ ತಪ್ಪು ಅಂತಕ್ಕಂಥ ಮೇಲ್ನೋಟಕ್ಕೆ ಕಾಣಿಸಿದ್ರೆ ಮಾತ್ರ ಐದು ಸದಸ್ಯರ ಹಿರಿಯ ವಕೀಲರ ಅನುಮತಿ ಒಪಿನಿಯನ್ ಅಭಿಪ್ರಾಯವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಮಾತ್ರ ಸುಪ್ರೀಂ ಕೋರ್ಟ್ ಅವರು ಅದನ್ನ ರಿವ್ಯೂ ಮಾಡ್ಲಿಕ್ಕೆ ಪರಿಶೀಲಿಸಬಹುದು. ಅಷ್ಟು ಬಿಟ್ರೆ ಒಂದ್ ವೇಳೆ ಪೂರಾ ತಪ್ಪುಗಳಾಗಿದ್ರೆ ಅದನ್ನ ಸೆಟ್ ಅಸೈಡ್ ಮಾಡಬಹುದು. ನನ್ನ ಪ್ರಕಾರವಾಗಿ ಇಲ್ಲಿ ಟ್ರಯಲ್ ಕೋರ್ಟ್ ಅಲ್ಲಿ ಮಾಡಿರ್ತಕ್ಕಂಥ ಜಡ್ಜ್ಮೆಂಟ್ ಬಹಳ ಪಕ್ವವಾಗಿದೆ ಅಂತಕ್ಕಂಥದ್ದು. ಓಕೆ ಓಕೆ. ಸೊ ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಅವರು ಆ ರೀತಿ ಇವತ್ತು ಟ್ರಯಲ್ ಕೋರ್ಟ್ ಜಡ್ಜ್ಮೆಂಟ್ ಅನ್ನು ಎತ್ತಿಡಿದಿರ್ತಕ್ಕಂಥದ್ದು. ಇದು ರೇರೆಸ್ಟ್ ಆಫ್ ರೇರ್ ಸರ್ಕಮ್ಸ್ಟೆನ್ಸ್ ಅಲ್ಲಿ ಮಾತ್ರ ಅದನ್ನ ಹೋಗುವಂತದ್ದು. ಎಲ್ಲಾ ಕೇಸ್ಗಳಲ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ, ಬಟ್ ಸುಪ್ರೀಂ ಕೋರ್ಟ್ ಅವರು ಎಲ್ಲಾ ಕೇಸ್ಗಳಲ್ಲೂ ಎಂಟರ್ಟೈನ್ ಮಾಡೋದಿಲ್ಲ. ಶಂಕರಪ್ಪ ಅವರು ಆಗ್ಲೇ ಮಾತಾಡ್ತಾ ಇದ್ದಾಗ ಕೇರಳದ ಬಾಲಕೃಷ್ಣ ಪಿಳ್ಳೈ ಅವರ ಕೇಸು. ಬಾಲಕೃಷ್ಣ ಪಿಳ್ಳೈ ಕೇರಳದಲ್ಲಿ ಎಲೆಕ್ಟ್ರಿಸಿಟಿ ಬೋರ್ಡ್ ಎಲೆಕ್ಟ್ರಿಸಿಟಿ ಮಂತ್ರಿ ಕೆಇಬಿ ಕೇಂದ್ರ ಇಂಧನ ಸಚಿವರಾಗಿರ್ತಾರೆ. ಅವರ ಅವಧಿ ಒಳಗೆ ಅಂದ್ರೆ 20 ವರ್ಷಕ್ಕೆ ಮೊದಲು ಇದೇ ತರ ಕೇಸ್ ಅದು. ಅವರ ಅವಧಿ ಒಳಗೆ ಒಬ್ಬ ಕಾಂಟ್ರಾಕ್ಟರ್ಗೆ ನಿಯಮವನ್ನ ಮೀರಿ ಕಾಂಟ್ರಾಕ್ಟ್ ಅನ್ನು ಕೊಡ್ತಾರೆ, ಅದರಿಂದ ಸರ್ಕಾರಕ್ಕೆ 2 ಕೋಟಿ ರೂಪಾಯಿ ನಷ್ಟ ಆಗುತ್ತೆ ಅಂತ. ಐ ಥಿಂಕ್ ಕೇಸ್ ವಾಸ್ ಫೈಲ್ಡ್ ಇನ್ 1984-85 ಆ ಪೀರಿಯಡ್ ಅಲ್ಲಿ. ಅದು 20-25 ವರ್ಷ ಆದ್ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಫೈನಲ್ ಇದಾಗುತ್ತೆ. ಇದೇ ತರ ಹೆಚ್ಚು ಕಡಿಮೆ ಸೇಮ್ ಕೇಸ್ ಅಲ್ಲಿ ಇದು ಡಿಸ್ಪ್ರಪೋರ್ಷನೇಟ್ ಆಫ್ ಇನ್ಕಮ್. ಹೌದು, ಅದು ಲಾಸ್ಟ್ ಅಮೌಂಟ್ ಆಫ್ ಗವರ್ಮೆಂಟ್ ಕರಪ್ಷನ್, ಅದು ಲಾಸ್ಟ್ ಕಮಿಟಿಂಗ್ ಲಾಸ್ಟ್ ಟು ದಿ ಗವರ್ಮೆಂಟ್. ಅದರೊಳಗೆ 1 ವರ್ಷ ಶಿಕ್ಷೆ ಕೊಟ್ಟಿದ್ದು ಬಾಲಕೃಷ್ಣ ಪಿಳ್ಳೈ ಅವರಿಗೆ. ರಾಮಭದ್ರನ್ ನಾಯರ್ ಅಂತ ಅಂದ್ಬಿಟ್ಟು ಹಿ ವಾಸ್ ದ ಚೇರ್ಮನ್ ಆಫ್ ಕೆಇಬಿ ಕೇರಳ ಎಲೆಕ್ಟ್ರಿಸಿಟಿ ಬೋರ್ಡ್, ಅವ್ರಿಗೂ 1 ವರ್ಷ ಶಿಕ್ಷೆ, ಕಾಂಟ್ರಾಕ್ಟರ್ಗೂ ಕೊಡುತ್ತೆ. ಬಟ್ ಕಾಂಟ್ರಾಕ್ಟರು ಬಾಲಕೃಷ್ಣ ಪಿಳ್ಳೈ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡ್ತಾರೆ. ಏನ್ ಅಪೀಲ್ ಮಾಡ್ತಾರೆ ಅಂತಂದ್ರೆ, ಸೇಮ್ ಕೇಸ್ ಆಸ್ ವಿತ್ ಶಶಿಕಲಾ, ನಮಗೆ ನನ್ನ ಆರೋಗ್ಯ ಸರಿಯಿಲ್ಲ, 76 ವರ್ಷ ಆಗಿದೆ, ಅದರಿಂದ ನಾನು ಇಮ್ಮಿಡಿಯೇಟ್ ಸರೆಂಡರ್ ಆಗಕ್ಕಾಗಲ್ಲ, ಅದ್ರಲ್ಲಿ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಾರೆ. ಸುಪ್ರೀಂ ಕೋರ್ಟ್ ರೆಫ್ಯೂಸ್ ಟು ಗಿವ್ ಇಟ್, ಟೈಮ್ ಒಂದು ನಿಮಿಷವೂ ಕೊಡೋದಿಲ್ಲ, ಯು ಗೋ ಅಂಡ್ ಸರೆಂಡರ್ ಅಂತ ಹೇಳೋದು. ನೋಡಿ, ಅದಕ್ಕೆ ನಾನು ಹೇಳುವಂಥದ್ದು, ಸರೆಂಡರ್ ಮಾಡ್ದೇನೆ ಸರೆಂಡರ್ ಆಗದೇನೆ ಸುಪ್ರೀಂ ಕೋರ್ಟ್ ಮೇಲೆ ಅಪೀಲ್ಗಳು ಫೈಲ್ ಮಾಡ್ತಾ ಇದ್ದು ಮೊದಲು. ಅದಕ್ಕೆ ನಾನು ಹೇಳಿದ್ದು, ಇವತ್ತೇನು ಇಟ್ಸ್ ಎ ಪ್ರೆಸಿಡೆಂಟ್ ಫಸ್ಟ್ ಯು ಸರೆಂಡರ್ ಇಟ್ ಅಂಡ್ ಕಮ್ ಅನ್ನುವಂಥದ್ದನ್ನ ಮಾಡಿದ್ರು. ಬಟ್ ಇದರಲ್ಲಿ ಈ ವಿಚಾರ ಆ ಕಂಪ್ಲೀಟ್ ಮುಗ್ದಿದೆ. ಬಟ್ ಇನ್ನೊಂದು ವಿಚಾರನೂ ಸಹ ಇದರಲ್ಲಿ ಹೇಳ್ಬೋದು ನಾನು. ಈ ಸುಪ್ರೀಂ ಕೋರ್ಟ್ ಅಲ್ಲಿ ರಿವ್ಯೂ ಅಕಸ್ಮಾತ್ ಏನಾದರೂ ರಿವ್ಯೂ ಎಂಟರ್ಟೈನ್ ಮಾಡಿದಾಗ ಈ ಪ್ರೊಫೆಷನಲ್ಸ್ ಆಫ್ ಅಫೆಂಡರ್ಸ್ ಆಕ್ಟ್ ಅಂದ್ರೆ ಒಂದು ಸರ್ವಲೆನ್ಸ್ ಇಡುವಂಥದ್ದು. ನಾನು ಯಾವುದೇ ಕಾರಣಕ್ಕೂ ಸಹ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅಪರಾಧಗಳಲ್ಲಿ ನಾನು ಭಾಗಿಯಾಗೋದಿಲ್ಲ. ನಾನು ಹಿಂದೆ ನನ್ನ ಮೇಲೆ ಯಾವುದೂ ಈ ರೀತಿಯಾಗಿ ಪ್ರಕರಣಗಳಲ್ಲಿ ನನ್ನ ಕನ್ವಿಷನ್ ಆಗಿಲ್ಲ. ಹಾಗಾಗಿ ನನಗೆ ಪ್ರೊಫೆಷನಲ್ಸ್ ಆಫ್ ಅಫೆಂಡರ್ಸ್ ಆಕ್ಟ್ ಅಲ್ಲಿ ನಮಗೆ ಎಕ್ಸೆಂಪ್ಷನ್ ಕೊಡಿ ಅಂತಕ್ಕಂಥ ಮಾಡಿ ಅದನ್ನು ಸೆಟಪ್ ಮಾಡಿ ಅಂತಕ್ಕಂಥ ಒಂದು ಮನವಿಯನ್ನು ಸಹ ಸುಪ್ರೀಂ ಕೋರ್ಟಲ್ಲಿ ಕೇಳ್ಬೋದು. ಅಂದ್ರೆ ಒಂದು ವಿಚಾರವನ್ನು ನಾವು ಇಲ್ಲಿ ಹೇಳಬೇಕಾಗ್ತದೆ, ಸುಪ್ರೀಂ ಕೋರ್ಟ್ಗೆ ಯಾವುದೇ ರೀತಿಯ ಆದೇಶವನ್ನು ಮಾಡಲಿಕ್ಕೂ ಸಹ ಬಾರಿಲ್ಲ. ಆರ್ಟಿಕಲ್ 136, ಆರ್ಟಿಕಲ್ 32 ಅಂಡ್ ಆರ್ಟಿಕಲ್ 147 ಇದರಡಿಯಲ್ಲಿ ನೀವು ಯಾವ ರೀತಿಯ ಆದೇಶವನ್ನು, ಈವನ್ ಕಾನೂನುಬಾಹಿರ ಆದೇಶಗಳನ್ನು ಸಹ ನಾವು ಪ್ರತಿಯೊಬ್ಬ ನಾಗರಿಕನು ಈ ದೇಶದ ನಾಗರಿಕನು ಪಾಲನೆ ಮಾಡಬೇಕು. ಅನುಷ್ಠಾನ ಅವರು ಆದೇಶ ಮಾಡಿದ್ರೆ ಕಾನೂನುಬಾಹಿರವಾಗಿದ್ರು ಸಹ ಜನಸಾಮಾನ್ಯ ಮನಸ್ಸು ವಿರುದ್ಧವಾಗಿದ್ರು ಸಹ ಅದನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ನಾವು. ಎಕ್ಸಾಕ್ಟ್ಲಿ ಸರ್, ಇದಕ್ಕೆ ಸಂಬಂಧಪಟ್ಟ ಅಮಿತ್ ಅವರು ಹೇಳಿರ್ತಕ್ಕಂಥದ್ದು ಒಂದು ಮಾತು, ಈಗೇನು ನಾನು ತೀರ್ಪು ಕೊಟ್ಟಿದ್ದೀವಿ ಆ ತೀರ್ಪಿನ ಘನ ಉದ್ದೇಶವನ್ನ ಕಾಪಾಡಬೇಕು. ನೆಕ್ಸ್ಟ್ ರಿವ್ಯೂ ಪಿಟಿಷನ್ ಹಾಕಿದ್ರು ಅಥವಾ ಯಾವುದೇ ರೀತಿಯ, ನೀವು ಹೇಳಿದಾಗ 5 ಜನ ನ್ಯಾಯವಾದಿಗಳ ಅಭಿಪ್ರಾಯವನ್ನು ಪಡೆದು ಕಾನೂನು ಪ್ರಕ್ರಿಯೆ ಮಾಡಿ ತೀರ್ಪಿನ ಘನ ಉದ್ದೇಶ ಕಾಪಾಡಬೇಕು ಅನ್ನುವಂಥ ಒಂದು ಸರ್ ಸ್ಪಷ್ಟ ಒಂದು ಹೇಳ್ತೀನಿ. ಒಬ್ಬೊಬ್ಬ ಜಡ್ಜ್ ಅವರ ದೇವರುಗಳಲ್ಲ, ಅವರು ನಮ್ಮ ತರ ಮನುಷ್ಯರುಗಳೇ. ಅವರ ಜ್ಞಾನದ ಮಿತಿಯೊಳಗೆ ವ್ಯಾಪ್ತಿಯೊಳಗೆ ಅವರ ಚಿಂತನೆಯ ವ್ಯಾಪ್ತಿಯೊಳಗೆ
ಅವ್ರವ್ರಿಗೆ ಬೇಕಾಗಿರ್ತಕ್ಕಂಥ ಅವರ ಅನುಕೂಲಕ್ಕೆ ಅಥವಾ ಅವರ ಚಿಂತನೆಗೆ ಅವರ ಜ್ಞಾನಕ್ಕೆ ವ್ಯಾಖ್ಯಾನವನ್ನು ಮಾಡಿ ಅವರು ಒಂದು ಆದೇಶವನ್ನು ಕೊಡ್ತಾರೆ. ಅಂದ್ರೆ ಅವ್ರು ಮಾಡಿದ್ದು ನನಗೆ ನಾನು ಮಾಡಿದ್ದನ್ನು ನನಗೆ ಸರಿ ಅನಿಸುತ್ತೆ, ನಾನು ಹೇಳ್ತಾ ಇರೋದನ್ನು ನನಗೆ ಸರಿ ಅನಿಸ್ತದೆ ನಾನು ಹೇಳ್ತೀನಿ. ಅವ್ರಿಗೆ ಸರಿ ಅನಿಸಿದ್ದನ್ನು ಅವ್ರು ಬರ್ತಿದ್ದಾರೆ. ಬಟ್ ಅಂತಿಮವಾಗಿ ಅವ್ರು ಏನು ಹೇಳ್ತಾರೆ ಒಂದು ಮಾತಲ್ಲಿ, ನ್ಯಾಯಾಂಗವನ್ನು ಎತ್ತಿ ಹಿಡಿಯುವಂತ ರಕ್ಷಣೆಯನ್ನು ಮಾಡುವಂತ ದೃಷ್ಟಿ ನಮ್ಮ ಕೈಲಿದೆ, ಅದಕ್ಕಾಗಿ ನಾವು ಮುಂದೆ ಬರುವಂತೂ ಮಾಡ್ಬೋದು. ಯಾಕೆ ಆ ಮಾತನ್ನು ಹೇಳಿರ್ತಾರೆ ಅಂದ್ರೆ, ಸುಪ್ರೀಂ ಅಕಸ್ಮಾತ್ ಇವರೇನಾದ್ರೂ ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗೆ ಹೋಗುವಂತ ರಿವ್ಯೂ ಹೋಗುವಂತ ಸಂದರ್ಭ ಬಂದಾಗ ಅದನ್ನ ರಿವೈವ್ ಮಾಡಿದ್ರೆ ಈ ವರ್ಡ್ ಅನ್ನ ಈ ಪದವನ್ನು ಅವ್ರು ಓದ್ಕೊಳ್ಳಿ ಅಂತ. ಶಂಕರಪ್ಪನವರು ಹೇಳ್ತಾ ಇದಾರಲ್ಲ, ಅದು ಕಾನೂನಾತ್ಮಕವಾದ ವಿಷಯ. ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ಪ್ರಾಯಶಃ ಹೀ ಇಸ್ ಎ ರಿನೌಂಡ್ ಅಡ್ವೊಕೇಟ್ ಆಫ್ ಕರ್ನಾಟಕ, ಅವರು ಸೇರಿದಂಗೆ ನಾನು ಒಬ್ಬ ಜರ್ನಲಿಸ್ಟ್ ನಾನು ಸೇರಿದಂಗೆ ಪ್ರತಿಯೊಬ್ಬರು ಯಾರೇ ಓದಿದ್ರು ಒಂದು ಅಂಶ ಮೇಲ್ನೋಟಕ್ಕೆ ತುಂಬಾ ಸ್ಪಷ್ಟವಾಗುತ್ತೆ ಆ ಜಡ್ಜ್ಮೆಂಟ್ ಅಲ್ಲಿ. ಯಾರು ಸಾರ್ವಜನಿಕ ಹಿತದೃಷ್ಟಿಯಿಂದ ಸಾರ್ವಜನಿಕ ಹಿತವನ್ನು ಕಾಪಾಡ್ತೀನಿ ಅಂತ ಹೇಳಿ ಉನ್ನತ ಸ್ಥಾನಗಳಿಗೆ ಹೋಗ್ತಾರೋ ಅವರು ಸಾರ್ವಜನಿಕ ಹಿತವನ್ನು ಸಂಪೂರ್ಣವಾಗಿ ಧಿಕ್ಕರಿಸಿ ತಾವು ಸಚಿವರಾಗುವ ಸಂದರ್ಭದಲ್ಲಿ, ಶಾಸಕರಾಗುವ ಸಂದರ್ಭದಲ್ಲಿ, ಮುಖ್ಯಮಂತ್ರಿಯಾಗುವ ಸಂದರ್ಭದಲ್ಲಿ ಏನು ಪ್ರತಿಜ್ಞಾವಿಧಿಯನ್ನು ಕೈಗೊಂಡಿರ್ತಾರೆ ಆ ಪ್ರತಿಜ್ಞಾವಿಧಿಗೆ ಸಂಪೂರ್ಣವಾಗಿ ತದ್ವಿರುದ್ಧವಾಗಿ ಹೋದಾಗ, ಹೋಗಿರುವುದು ಪ್ರೂವ್ ಆದಾಗ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ನ್ಯಾಯಾಲಯಕ್ಕೆ ಎಲ್ಲ ರೀತಿಯ ಹಕ್ಕಿದೆ, ಅದು ಕೈಗೊಂಡಿದೆ. ಈಗ ಜಯಲಲಿತಾ ಮತ್ತೆ ಶಶಿಕಲಾ ಇಳವರಸಿ ಇನ್ನೊಬ್ಬ ಅವರ ನಾಲ್ಕು ಜನ ಸುಧಾಕರನ್ ಇವರ ಪ್ರಕರಣವನ್ನು ನೋಡಿದಾಗ ತುಂಬಾ ಸ್ಪಷ್ಟವಾಗಿ ಗೋಚರಿಸುತ್ತೆ. ಅವರು ಸಾರ್ವಜನಿಕ ಸಂಪತ್ತನ್ನ ಲೂಟಿ ಹೊಡೆದಿದ್ದಾರೆ. 35 ಕಂಪನಿಗಳನ್ನ ಒಂದೇ ಮನೆಯಲ್ಲಿ ಸೃಷ್ಟಿಸಿ ದೊಡ್ಡ ಕಾನ್ಸ್ಪಿರಸಿ ಮಾಡಿ ಆ ಒಂದು ಸಾರ್ವಜನಿಕ ಸಂಪತ್ತನ್ನ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಅಂತಹ ಸಂದರ್ಭದಲ್ಲಿ ಒಂದೇನು ಅಂತಂದ್ರೆ, ನ್ಯಾಯಾಲಯ ಕಾನೂನಾತ್ಮಕವಾಗಿ ಬೇರೆ, ಅವರು ಲೀಗಲ್ ಎಕ್ಸ್ಪರ್ಟ್, ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಒಬ್ಬ ಜರ್ನಲಿಸ್ಟ್ ಆಗಿ ನಾನು ಹೇಳ್ತೀನಿ ಏನಂದ್ರೆ, ಒಬ್ಬ ಸಾಮಾನ್ಯ ಮನುಷ್ಯನ ದೃಷ್ಟಿ ಒಳಗೆ 10 ಜನ ಕಷ್ಟಪಡ್ತಾರೆ, 100 ಕಷ್ಟಪಡ್ತಾರೆ, ಅಂತಹ ಸಂದರ್ಭದಲ್ಲಿ 1,000,000,000,000 ನೀವು ಲೂಟಿ ಕೋಟಿ ಕೋಟಿ ಹೊಡಿತೀರಿ ಅಂತ ಅಂತಂದ್ರೆ ಏನಂದ್ರೆ ಅರ್ಥ? ಅದರಿಂದ ಇಲ್ಲಿ ನೈತಿಕತೆಯ ಪ್ರಶ್ನೆ ಬರುತ್ತೆ. ನೈತಿಕತೆ ಏನು ಅಂತಂದ್ರೆ, ಈ ರೀತಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಕು. ಒಬ್ಬ ಬಾಲಕೃಷ್ಣ ಪಿಳ್ಳೈ, ಒಬ್ಬ ಓಂ ಪ್ರಕಾಶ್ ಚೌತಾಲ, ಒಬ್ಬ ಯಾರು ದಿಸ್ ಶಶಿಕಲಾ ಆಯ್ತು, ಲಾಲೂ ಪ್ರಸಾದ್ ಯಾದವ್, ಇಂಥ ಯಾರೇ ಆಗಲಿ ತಪ್ಪನ್ನ ಮಾಡಿದರೆ ನ್ಯಾಯಾಲಯ ಅವರನ್ನ ಬಿಡೋದಿಲ್ಲ, ಸಮಾಜ ಅವರನ್ನ ಬಿಡೋದಿಲ್ಲ ಅನ್ನುವ ಸಂದೇಶ ಈ ಜಗತ್ತಿಗೆ ಹೋಗ್ಬೇಕು, ತಲುಪಬೇಕು. ಆದ್ರಿಂದ ಅವರಿಗೆ ಯಾವುದೇ ಕಾರಣಕ್ಕೂ ಐ ಅಪೀಲ್ ಅಂಡ್ ರಿಕ್ವೆಸ್ಟ್ ಶಂಕರಪ್ಪ ಅಂತ ಅಡ್ವೊಕೇಟ್ಸ್ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಇವರಿಗೆ ರಿಕ್ವೆಸ್ಟ್ ಏನ್ ಮಾಡೋದು ಅಂತಂದ್ರೆ, ಇಂಥವರಿಗೆ ಕಾನೂನಿನ ರಕ್ಷಣೆ ಕೊಟ್ಟು ಅವರನ್ನ ರಕ್ಷಿಸಲೇಬಾರದು. ದೇ ಶುಡ್ ಸಫರ್. ನೋಡಿ ಸೋಷಿಯಲ್ ನಮಗೆ ನಮ್ಮ ಪ್ರಮಾಣ ವಚನ ಮಾಡಿರ್ತಕ್ಕಂಥದ್ದು ಯಾವುದೇ ವ್ಯಕ್ತಿ ಬಂದ್ರು ಸಹ ನಾವು ಯಾವುದೇ ಕಾರಣಕ್ಕೂ ಸಹ ರೆಫ್ಯೂಸ್ ಮಾಡಬಾರ್ದು. ಅವನು ಸರಿನಾ ತಪ್ಪ ಅಂತಕ್ಕಂತ ವಿಚಾರ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಕೋರ್ಟ್. ಅದರಲ್ಲಿರ್ತಕ್ಕಂಥ ಏನು ತಪ್ಪುಗಳಾಗಿದ್ದಾವೆ ಆ ತಪ್ಪುಗಳನ್ನು ಡ್ಯೂಟಿ ಏನು ಕಾರ್ಯಾಂಗದ ವ್ಯವಸ್ಥೆಯಿಂದ ಅಥವಾ ಬ್ಯೂರೋಕ್ರಾಸಿಯಿಂದ ಆಗಿರ್ತಕ್ಕಂಥ ತಪ್ಪುಗಳನ್ನು ನ್ಯಾಯಾಂಗದ ವ್ಯವಸ್ಥೆಗೆ ತಿಳಿಸುವಂಥ ಕೆಲಸ ಅಷ್ಟೇ ನಮ್ಮ ಪಾತ್ರ. ಎಕ್ಸಾಕ್ಟ್ ಅದನ್ನು ತಿಳಿಸುವಂಥ ಕೆಲಸ ನಾವು ಮಾಡಬೇಕು. ಅಕಸ್ಮಾತ್ ಇನ್ನೋಸೆಂಟ್ಸ್ಗೆ ಶಿಕ್ಷೆ ಆಗ್ಬಿಟ್ಟು ನೀವು ಈ ತರ ನಾವು ತಪ್ಪಂದ್ರೆ ನೀವು ಅವ್ ಕ್ಯಾನ್ ವಿ ಡಿಸೈಡ್ ಇಟ್. ಎಕ್ಸಾಕ್ಟ್ ನೀವು ನಾವು ಡಿಸೈಡ್ ಮಾಡಿ. ಹಾಗಾಗಿ ಒಟ್ಟೆ ಪಾಡು ಅದು ಅಂತ ಹೇಳಬಾರ್ದು. ನೋಡಿ ಇದನ್ನು ಪುಟ್ಟ ಬ್ರೇಕ್ ಇಲ್ಲ, ಇದು ಹೇಳ್ಬಿಡ್ತೀನಿ ನೋಡ್ರಿ, ಇದನ್ನ ಹೇಳ್ಬಿಡ್ತೀನಿ. ಯಾಕೆಂದ್ರೆ ನಮ್ಮ ನಮ್ಮ ಪ್ರಿಯಾಂಬಲ್ ಅಲ್ಲೇ ಒಂದು ಹೇಳಿದ್ರೆ, 100 ಅಪರಾಧಿಗಳು ತಪ್ಪಿಸ್ಕೊಂಡ್ಬಿಟ್ರು ಸಹ ಏನ್ ತಮ್ಮ ಸಮಸ್ಯೆ ಆಗೋದಿಲ್ಲ. ಅದನ್ನ ತಡಿಸೋಕೆ ಬೇರೆ ದಾರಿಗಳು. ಆದ್ರೆ ಒಬ್ಬ ನಿರಪರಾಧ ಶಿಕ್ಷೆ ಆಗ್ಬಿಟ್ರೆ ನೀವು ಕಂಪನ್ಸೇಟ್ ಮಾಡಕ್ ಆಗೋದಿಲ್ಲ. ಅದನ್ನ ಹೆಂಗ್ ಕಂಪನ್ಸೇಟ್ ಮಾಡ್ತೀರಿ ನೀವು? ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಆ ಕಾರಣಕ್ಕಾಗಿ ನಮ್ಮ ಅವಶ್ಯಕತೆ ಜೊತೆಗೆ ಈಗಾಗಲೇ ಕಾನೂನಾತ್ಮಕ ಚರ್ಚೆಗಳು ನಡೀತಾ ಇವೆ. ಇದ್ರ ಜಡ್ಜ್ ಜೊತೆಗೆ ಒಂದು ಬಹಳ ದೊಡ್ಡ ಮಟ್ಟದ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು, ಹೆಚ್ಚು ಕಡಿಮೆ 10 ಶಶಿಕಲಾ ಅವರ ರಾಜಕೀಯ ಜೀವನ ಇಲ್ಲ ಅನ್ನೋದು. 4 ಶಿಕ್ಷೆ, 6 ಯಾವುದೇ ರಾಜಕಾರಣದ ಪ್ರಕ್ರಿಯೆಗಳಲ್ಲಿ ಭಾಗಿಯಾಗುವಾಗಿಲ್ಲ ಅನ್ನೋದು. ಹಾಗಾದ್ರೆ AIADMK ಪಕ್ಷವನ್ನ ಅವರು ಹೇಗೆ ಹಿಡಿತದಲ್ಲಿ ಇಟ್ಕೊಳ್ತಾರೆ? ಇವತ್ತು ತೆಗೆದುಕೊಂಡಿರತಕ್ಕಂಥ ತೀರ್ಮಾನಗಳಿಂದ 10 ಕಾಲ ತಮ್ಮ ಹಿಡಿತದಲ್ಲಿ ಪಕ್ಷವನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯನಾಗಿ. ಎಲ್ಲದಕ್ಕಿಂತ ಪ್ರಮುಖವಾಗಿ ಈಗ ಜೈಲಲ್ಲಿರುವಂತಹ ಸಂದರ್ಭದಲ್ಲಿ ಹೇಗೆ ಪಕ್ಷವನ್ನು ಹಿಡಿತದಲ್ಲಿ ಇಟ್ಕೊಳ್ತಾರೆ, ಅಧಿಕಾರವನ್ನು ಹೇಗೆ ಅವರು ತಮ್ಮ ಸುಪರ್ದಿಗೆ ತೆಗೆದುಕೊಳ್ತಾರೆ ಅನ್ನೋದು, ಸಾಧ್ಯತೆಗಳೇನಿದಾವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಪುಟ್ಟ ಬ್ರೇಕ್ನ ಬಳಿಕ.
ಜೈಲಾಯಿತು ಮುಂದೆನ ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ ಸರ್. ನಾನು ಕೇಳ್ತಾ ಇದ್ದೆ ಈಗಾಗಲೇ 6 ವರ್ಷ ಅನ್ನುವಂತ ಮಾತನ್ನ ಶಂಕರಪ್ಪನವರು ಹೇಳ್ತಾ ಇದ್ದಾರೆ. ಜೈಲಿನ 4 ವರ್ಷ ಅಂದ್ರೆ ಶಿಕ್ಷೆಯ 4 ವರ್ಷಗಳು ಸೇರಿದಂತೆ ಜೈಲಲ್ಲಿ ಇಟ್ಕೊಂಡು ಇಡೀ ಪಾರ್ಟಿಯನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯನಾ, ಸಾಧ್ಯತೆ ಇದೆಯಾ? ದಿನಕರನ್ನ ನೇಮಕಾತಿ, ಪಳನಿಸ್ವಾಮಿಗೆ ಅಧಿಕಾರ ಇವೆಲ್ಲವೂ ಸೇರಿ ಹೇಗೆ ಸಾಧ್ಯತೆ ಆಗುತ್ತೆ? ಗಾಂಧೀಜಿ ಅವರು ಮೀನ್ಸ್ ಅಂಡ್ ಎಂಡ್ಸ್ ಬಗ್ಗೆ ಹೇಳ್ತಾರೆ ಅಂತಂದ್ರೆ ನಾವು ಯಾವ ದಾರಿಯೊಳಗೆ ಹೋಗ್ತೀವಿ, ನಮ್ಮ ದಾರಿ ಎಷ್ಟು ಪರಿಶುದ್ಧವಾಗಿದೆ, ಹಾಗೆ ಗುರಿನೂ ಪರಿಶುದ್ಧತೆ ಹೋಗುತ್ತೆ ತಲುಪ್ತೀವಿ ಅಂತ. ಆ ಮೀನ್ಸ್ ಅಂಡ್ ಎಂಡ್ಸ್ ಇದೆಯಲ್ಲ ಶಶಿಕಲಾ ಅವರು ಅವರು ನಡ್ಕೊಂಡ ರೀತಿ ಇದೆಯಲ್ಲ, ಆ ಮೀನ್ಸ್ ಅಂಡ್ ಎಂಡ್ಸೇ ತಪ್ಪಿದೆ. ಫಸ್ಟ್ ಅವರು ಪನ್ನೀರ್ಸೆಲ್ವಂ ಅವರ ಪ್ರಶ್ನೆ ಬಂದಾಗ ಶಶಿಕಲಾ ಒಂದು ನಿರ್ಧಾರವನ್ನ ಪ್ರಕಟಿಸಬಹುದಾಗಿತ್ತು. ಏನದು ಅಂತಂದ್ರೆ, ಇವತ್ತಲ್ಲ ನಾಳೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರುವ ಸಾಧ್ಯತೆಗಳಿದೆ. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಲ್ಲಿ ಒಂದು ವೇಳೆ ನಾನೇನಾದ್ರೂ ಕನ್ವಿಕ್ಟ್ ಆಗ್ಬಿಟ್ರೆ ಜೈಲ್ಗೆ ಹೋಗಬೇಕಾದಂತಹ ಸಂದರ್ಭ ಬರುತ್ತೆ. ಆದ್ರಿಂದ ಐ ಡೋಂಟ್ ವಾಂಟ್ ಟು ಅಕ್ಸೆಪ್ಟ್ ಚೀಫ್ ಮಿನಿಸ್ಟರ್ ಪೋಸ್ಟ್ ಅಂತ ಹೇಳ್ಬೋದಾಗಿತ್ತು. ಆಕೆ ಹೇಳಿದ್ರೆ ಆಕೆಯ ಇಮೇಜು ಆಕೆಯ ವ್ಯಕ್ತಿತ್ವಕ್ಕೆ ತುಂಬಾ ಪ್ರಖರತೆ ಬರ್ತಾ ಇತ್ತು. ಅದನ್ನ ಬಿಟ್ಟುಬಿಟ್ಟು ಏನ್ ಮಾಡಿದ್ರು, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದ್ರು ಅವ್ರು ಹೇಳ್ಬೋದಾಗಿತ್ತು ನಾನೇನಾದ್ರೂ ಅಕ್ವಿಟ್ ಆದ್ರೆ ಐ ವಿಲ್ ಅಕ್ಸೆಪ್ಟ್ ದ ಚೀಫ್ ಮಿನಿಸ್ಟರ್ ಪೋಸ್ಟ್, ಕನ್ವಿಕ್ಟ್ ಆದ್ರೆ ನಮ್ಮಲ್ಲೇ ಯಾರಾದ್ರೂ ಒಬ್ರು ಈಗಿರೋ ಪನ್ನೀರ್ಸೆಲ್ವಂ ಕಂಟಿನ್ಯೂ ಆಗಲಿ ಅಂತ ಹೇಳಿದ್ರೆ ಆಕೆನ ತುಂಬಾ ಮೆಚೂರ್ಡ್ ಲೀಡರ್ ಅಂತ ನಾನು ಒಪ್ಕೊಳ್ತಾ ಇದ್ದೆ. ಆದ್ರೆ ಅವರು ಅಧಿಕಾರದ ಆಸೆಗಾಗಿ ತುಂಬಾ ಆತರ ಬಿದ್ದು ಆ ಒಂದು ನಿರ್ಧಾರವನ್ನ, ಆ ಮೆಚೂರಿಟಿಯನ್ನ, ಪ್ರಬುದ್ಧತೆಯನ್ನ ಪ್ರದರ್ಶಿಸಲಿಲ್ಲ. ಅಲ್ಲ, ಅದು ರಾಜಕೀಯ ಒತ್ತಡ ಇಲ್ವಲ್ಲ ಸರ್, ಏನೇ ಒತ್ತಡ ಇರಲಿ ಏನೋ ಆಗ್ಬಿಟ್ಟಿದೆ ಸರ್, ಈಗ ಏನ್ ಮಾಡ್ತೀನಿ ಹೇಳ್ತೀನಿ ಹೇಳ್ತೀನಿ ಅಭಿ ಮಲ್ಲಿಗೆ ಬರ್ತಾ ಇದ್ದೀನಿ. ಅದನ್ನ ಹೇಳಿದೆ ನಾವು ಮುಂದೇನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅದು ಮೊದಲ ತಪ್ಪು ಆಕೆ ಮಾಡಿದ್ದು. ಎರಡನೆಯ ತಪ್ಪು, ಆಕೆ ಕನ್ವಿಕ್ಟ್ ಆದ ತಕ್ಷಣನೇ ಟಿಟಿ ದಿನಕರನ್ ಅವರನ್ನ ಪಕ್ಷದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದ್ದೀರ, ಉಪ ಪ್ರಧಾನ ಕಾರ್ಯದರ್ಶಿಯನ್ನಾಗಿ. ಅದು ತಪ್ಪದು, ಯಾಕೆಂದ್ರೆ ಡಿಎಂಕೆ ಇಸ್ ನಾಟ್ ಎ ಪಾರ್ಟಿ ಆಫ್ ಎ ಪರ್ಟಿಕ್ಯುಲರ್ ಫ್ಯಾಮಿಲಿ. ಅದೊಂದು ಮೂಮೆಂಟ್, ದ್ರಾವಿಡ ಚಳವಳಿ ಇದೆಯಲ್ಲ, ಆಂದೋಲನ ಇದೆಯಲ್ಲ, ಪೆರಿಯಾರ್ ರಾಮಸ್ವಾಮಿ ನಾಯ್ಕರವರು ಆರಂಭಿಸಿದಂತಹ ಡಿಕೆ ದ್ರಾವಿಡ ಕಸಗಂನ ಮುಂದುವರಿದ ಭಾಗವಾಗಿ ಡಿಎಂಕೆ ಬಂತು, ಅದರ ಮುಂದುವರಿದ ಭಾಗವಾಗಿ ಅಣ್ಣಾ ಡಿಎಂಕೆ ಬಂತು. ಇದು ಒಂದು ಆಂದೋಲನವೇ ಹೊರತು ಒಂದು ಪ್ರಾಪರ್ಟಿ ಅಲ್ಲ, ಒಂದು ಕುಟುಂಬದ ಪ್ರಾಪರ್ಟಿ ಅಲ್ಲ. ಇವತ್ತು ಡಿಎಂಕೆ ತಮಿಳುನಾಡಿನಲ್ಲಿ ಯಾಕೆ ಸೋಲ್ತಾ ಇದೆ ಅಂತ ಅಂದ್ರೆ, ಡಿಎಂಕೆ ಇಸ್ ಎ ಪರ್ಸನಲ್ ಪ್ರಾಪರ್ಟಿ ಆಫ್ ಕರುಣಾನಿಧಿಸ್ ಫ್ಯಾಮಿಲಿ. ಅದಾಗಿದೆ. ಈಗ ಜಯಲಲಿತಾ ಅವರು ಏನೇ ಇದನ್ನ ಮಾಡಿದ್ರು, ಈಗ ಏನನ್ಸುತ್ತೆ ಗೊತ್ತಾ, ಜಯಲಲಿತಾ ಅವರನ್ನ ಇಂಡೈರೆಕ್ಟ್ ಆಗಿ ನಿಯಂತ್ರಣ ಮಾಡೋದ್ರ ಮೂಲಕ ಮನ್ನಾರ್ಗುಡಿ ಮಾಫಿಯಾದ ಅಣ್ಣಾ ನಿಯಂತ್ರಣಕ್ಕೆ ಅಣ್ಣಾ ಡಿಎಂಕೆಯನ್ನ ಶಶಿಕಲಾ ಅವರು ತೆಗೆದುಕೊಂಡಿದ್ರು, ಜಯಲಲಿತಾ ಅವರನ್ನ ಕೇವಲ ಕೈಗೊಂಬೆ ಮಾಡಿಕೊಂಡಿದ್ರು ಅನ್ನುವಂತಹ ಏನು ಊಹೆಗಳು ಸೃಷ್ಟಿಯಾಗೋದಕ್ಕೆ ಸಾಧ್ಯತೆ ಇದೆ. ಅವರು ಎರಡನೇ ತಪ್ಪು ಮಾಡಿದ್ದು ಟಿಟಿ ದಿನಕರನ್ ಅವರನ್ನ ಉಪ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದು. ಇಷ್ಟೆಲ್ಲಾ ಪನ್ನೀರ್ಸೆಲ್ವಂ ಅವರು ರಾಜಕೀಯ ಏನು ದೊಂಬರಾಟವನ್ನು ನಡೆಸ್ತಾ ಇದ್ರು, ಅನೇಕ ಹಿರಿಯ ನಾಯಕರು ಪನ್ನೀರ್ಸೆಲ್ವಂ ಅವರ ಜೊತೆ ಹೋಗಿದ್ದ ಸಂದರ್ಭದಲ್ಲೂ ಅಷ್ಟೊಂದು ಶಾಸಕರು ಇವರಿಗೆ ನಿಷ್ಠರಾಗಿದ್ದಾರೆ ಅಂತಂದ್ರೆ, ಆ ಸಂದರ್ಭದಲ್ಲಿ ಆಕೆ ಶಿವಡ ಅಪಾಯಿಂಟೆಡ್ ಯಾರದು ಪಳನಿಸ್ವಾಮಿ ಆಸ್ ಜನರಲ್ ಸೆಕ್ರೆಟರಿ ಆಫ್ ಅಣ್ಣಾ ಡಿಎಂಕೆ ಅಂಡ್ ಚೀಫ್ ಮಿನಿಸ್ಟರ್ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಿದ್ರೆ ಆಕೆಯಲ್ಲಿ ನಿಸ್ವಾರ್ಥ ಇದೆ ಅಂತ ಅನ್ನೋದು ಎಸ್ಟಾಬ್ಲಿಷ್ ಆಗ್ತಾ ಇತ್ತು. ಇವೆರಡೂ ತಪ್ಪು ಮಾಡಿರೋದ್ರಿಂದ ಆಕೆನ ಜನ ಒಪ್ಪುವ ಸಾಧ್ಯತೆ ಇಲ್ಲ, ಯಾಕೆಂದ್ರೆ ಅಲ್ಲಿ ತಮಿಳುನಾಡಿನ ಪರಂಪರೆ ಮತ್ತು ಆ ಕಲ್ಚರ್ ಯಾವುದೇ ಕಾರಣಕ್ಕೆ ಒಪ್ಪಲ್ಲ. ಆದ್ರಿಂದ ಜನ ಬರುವ ದಿನದಲ್ಲಿ ಹಿಡಿತ ಯಾವ ಹಿಡಿತವೂ ಇರೋದಿಲ್ಲ. ನೋಡಿ ಬೇಕಾದ್ರೆ ಆಕೆ ಜೈಲಿಂದ ಹೊರಬಂದ ನಂತರದಲ್ಲಿ ಆ ಬರುವ ಹೊತ್ತಿಗೆ ಸಂಪೂರ್ಣವಾಗಿ ಆಕೆಯ ಎಲ್ಲ ಆ ಅಣ್ಣಾ ಡಿಎಂಕೆ ಪಕ್ಷದ ಮೇಲಿತ್ತಲ್ಲ ನಿಯಂತ್ರಣ, ಅದೆಲ್ಲವೂ ಕೊಚ್ಚಿಕೊಂಡು ಹೊರಟೋಗಿರುತ್ತೆ. ಅಣ್ಣಾ ಡಿಎಂಕೆ ಬೇರೆ ರೂಪ ಇರುತ್ತೆ. ಅಣ್ಣಾ ಡಿಎಂಕೆ ನಲ್ಲಿ ಶಶಿಕಲಾ ಪಾತ್ರವೇ ಇರೋದಿಲ್ಲ. ಹಾಗಾಗಿ ಆಕೆ 6 ವರ್ಷಗಳ ನಂತರ ಹೊರಬಂದು ಅಣ್ಣಾ ಡಿಎಂಕೆಯನ್ನ ನಿಯಂತ್ರಿಸ್ತೀನಿ ಅಂತ ಅನ್ನೋದಕ್ಕೆ ಯಾವುದೇ ರೀತಿಯ ಸಪೋರ್ಟಿಂಗ್ ಆದಂತಹ ಘಟನಾವಳಿಗಳು ಕಂಡು ಬರಲ್ಲ. ಸರ್, ಪ್ರಮುಖವಾಗಿ ಸರ್ ನನಗೆ ಕಾನೂನಾತ್ಮಕ ಬೇಕು. ನೀವು ಒಂದು ಮಾತನ್ನ ಹೇಳಿದ್ರಿ, ಸುಪ್ರೀಂ ಕೋರ್ಟ್ ಹೇಳಿದ ತಕ್ಷಣ ಶರಣಾಗ್ಬಿಟ್ರು, ಒಂದು ಒಳ್ಳೆ ಒಪಿನಿಯನ್ ಬರಲಿ ಶಶಿಕಲಾ ಮೇಲೆ ಅನ್ನೋದು. ಇನ್ನೊಂದು ಮಾತು ಕೇಳ್ಬರುತ್ತೆ, ಸನ್ನಡತೆ ಏನಾದ್ರೂ ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯ? ಅದನ್ನ ಹೇಳಲಿಕ್ಕೆ ಬಂದೆ, ಇವತ್ತು ಶಶಿಕಲಾ ಬೆಂಬಲಿತ ಸರ್ಕಾರ ನಿರ್ಮಾಣ ಆದ್ರೆ, ಶಶಿಕಲಾ ಪಳನಿಸ್ವಾಮಿ ಅವರ ನಾಯಕತ್ವದಲ್ಲಿ ಶಶಿಕಲಾ ಬೆಂಬಲಿತ ಸರ್ಕಾರ ಏನಾದರೂ ನಿರ್ಮಾಣ ಆದರೆ ಖಂಡಿತವಾಗ್ಲೂ ಸಹ ಈಗ ಸನ್ನಡತೆ ಮೇಲೆ ಅವರು ಸರ್ಕಾರಕ್ಕೆ ಅವ್ರು ಬಿಡುಗಡೆ ಮಾಡ್ತಕ್ಕಂಥ ಸಾಧ್ಯತೆಗಳು ಬೇಕಾದಷ್ಟಿದೆ. ಯಾಕಂದ್ರೆ 4 ವರ್ಷ ಕನ್ವಿಕ್ಷನ್ ಕೊಟ್ಟಿರ್ತಕ್ಕಂಥದ್ದು, ಅದನ್ನು 3 ವರ್ಷಕ್ಕೋ ಅಥವಾ
ಎರಡು ವರ್ಷಕ್ಕೂ ಮಾಡಿಕೊಂಡು ಮಾಡ್ಬೋದು, ಅದು ಕ್ಯಾಬಿನೆಟ್ ಡಿಸಿಷನ್, ದೇ ಕ್ಯಾನ್ ಟೇಕ್, ದೇ ಹ್ಯಾವ್ ಎ ಪವರ್. ಅದರ ಜೊತೆಗೆ ಇನ್ನೊಂದು ವಿಚಾರವನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಶಶಿಕಲಾ ಅವರು ಸುಮಾರು 30 ವರ್ಷಗಳಿಂದ ಜಯಲಲಿತ ಅವರ ಜೊತೆ ರಾಜಕೀಯ ಎಲ್ಲ ಸೂತ್ರಗಳನ್ನ, ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ಬಂದಿರತಕ್ಕಂಥ, ನೇರವಾಗಿ ರಾಜಕೀಯದಲ್ಲಿ ಭಾಗಿಯಾಗದೇ ಇರ್ಬೋದು. ಹೌದು, ಅನೇಕ ವಿಚಾರಗಳಲ್ಲಿ ಶಶಿಕಲಾ ಅವರ ತೀರ್ಮಾನವನ್ನೇ ರಾಜಕೀಯ ಈ ಇತ್ತೀಚಿನ ದಿನಗಳಲ್ಲಿ ತೀರ್ಮಾನವಾಗಿತ್ತು ಅನೇಕ ವಿಚಾರಗಳಲ್ಲಿ. ಈವನ್ ಪನ್ನೀರ್ ಸೆಲ್ವಂ ವಿಚಾರದಲ್ಲೂ ಸಹ, ಯಾಕಂದ್ರೆ ಪನ್ನೀರ್ ಸೆಲ್ವಂ ಇವರು ಒಂದೇ ಕ್ಯಾಸ್ಟ್, ತೈವರ್ ಅಂತ ಇವರಿಬ್ಬರೇ ಕ್ಯಾಸ್ಟ್, ಅವ್ರ ತೀರ್ಮಾನ ಇವರೇ ಕ್ಯಾಶುವಲ್ ಪನ್ನೀರ್ ಸೆಲ್ವಂ ಮಾಡಿದ ಪನ್ನೀರ್ ಸೆಲ್ವಂ ಮಾಡಿ ಜಯಲಲಿತ ಯಾರೊಬ್ರು ಮಾಡಿ ಅಷ್ಟು ಮಾನಸಿಕ ಒತ್ತಡಕ್ಕೆ ಸಿಲುಕೊಂಡಿರ್ತಾರೆ ಜಯಲಲಿತ ಅವರು. ಅಂತ ಸಂದರ್ಭದಲ್ಲಿ ಅನೇಕ ತೀರ್ಮಾನಗಳನ್ನು ಇವರೇ ತಗೊಂಡಿರ್ತಕ್ಕಂಥದ್ದು. ಸೊ ಹಿಡಿತ ಇಲ್ಲಿವರೆಗೂ ತಪ್ಪೋಗಿಲ್ಲ. ಬಟ್ ಇವತ್ತು ಏನ್ ಹೇಳ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಈಗ ಪೆರೋಲ್ ಅಂತಕ್ಕಂತ ಒಂದು ಅವಕಾಶ ಇದೆ, ವರ್ಷಕ್ಕೆ 4 ತಿಂಗಳ ಕಾಲ ಕಂಟಿನ್ಯೂಸ್ ಆಗಿ ಪೆರೋಲ್ ಮೇಲೆ ಬಿಡುಗಡೆ ಆಗ್ಬೋದು. ಈಗ ಇವ ಹೋಗಿ ಒಂದು ತಿಂಗಳಲ್ಲಿದ್ದು ಅಥವಾ ಒಂದು 15 ದಿವಸ ಇದ್ದು ಪೆರೋಲ್ಗೆ ಮನವಿ ಮಾಡ್ಕೊಂಡ್ಬಿಟ್ರೆ, ಪೆರೋಲ್ಗೆ ಮನವಿ ಮಾಡ್ಕೊಂಡ್ರೆ 4 ತಿಂಗಳ ಕಾಲ ಮತ್ತೆ ಅವ್ರ ನಿಯಂತ್ರಣಕ್ಕೆ ತಗೊಂಬಿಟ್ರೆ ಸಿ ಸಾಧ್ಯತೆ. ರಾಜಕಾರಣದಲ್ಲಿ ಏನ್ ನಡೀತದೆ ಏನ್ ನಡೀಬಾರ್ದು ಅಂತಕ್ಕಂಥದ್ದು ಯಾರನ್ನು ಶಂಕರಪ್ಪ ಅವ್ರ ಮಾತಿಗೆ ಇನ್ನೊಂದು ಪೆರೋಲ್ಗೆ ಸಂಬಂಧಪಟ್ಟಂತಹ ಇನ್ನೊಂದು ಇದನ್ನ ಹೇಳ್ತು. ಓಂ ಪ್ರಕಾಶ್ ಚೌತಾಲ ಅವರು ಇದೇ ರೀತಿ ಕರಪ್ಷನ್ ಕೇಸ್ ಅಲ್ಲಿ ಇದನ್ನ ತಿಹಾರ್ ಜೈಲ್ ಆಫ್ ದೆಹಲಿ, ಅವರು ಪೆರೋಲ್ ಮೇಲೆ ಹೊರಗಡೆ ಬಂದ್ಬಿಟ್ಟು ಪಕ್ಷದ ಚಟುವಟಿಕೆಗಳಲ್ಲಿ ಪಕ್ಷವನ್ನ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ರು. ಯಾರೋ ಒಬ್ರು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿದ್ರು, ಹೀಗೆ ಈ ತರ ಕನ್ವಿಕ್ಟ್ ಆಗಿದ್ದಾರೆ, ಅವರು ಜೈಲಲ್ಲಿದ್ದಾರೆ, ಅವರು ಬಂದ್ಬಿಟ್ಟು ಪಕ್ಷದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ, ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಪಾಲ್ಗೊಂಡಿದ್ದಾರೆ, ದೀಸ್ ಆರ್ ದ ಡಾಕ್ಯುಮೆಂಟ್ಸ್ ಅನ್ನೋದನ್ನ ಸುಪ್ರೀಂ ಕೋರ್ಟ್ಗೆ ತೋರಿಸಿದಾಗ ಇಮ್ಮಿಡಿಯೇಟ್ ಸುಪ್ರೀಂ ಕೋರ್ಟ್ ಚೌತಾಲ ಅವ್ರನ್ನ ಒಳಕ್ಕಾಕಿ ಅದರಿಂದ ಪೆರೋಲ್ ಅಂತ ಅನ್ಬಿಟ್ಟು ತಗೋಬಹುದು ಶಶಿಕಲಾ. ಪೆರೋಲ್ ಅನ್ನ ತಗೊಂಡು ಹೊರಗಡೆ ಬಂದಾದ್ಮೇಲೆ ಆಕೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಸರ್ವೆಲೆನ್ಸ್ ಇರ್ತದೆ, ಸರ್ವೆಲೆನ್ಸ್ ಸರ್ವೆಲೆನ್ಸ್ ಇರುತ್ತೆ, ಅಂಡರ್ಟೇಕಿಂಗ್ ಇರ್ತದೆ. ನಾನು ಯಾವ್ದೇ ಕಾರಣಕ್ಕೂ ಸಹ ಅಪರಾಧ ಪ್ರಕರಣಗಳು ಭಾಗಿಯಾಗೋದಿಲ್ಲ, ಆಮೇಲೆ ನಾನು ಚಟುವಟಿಕೆಗಳು ಭಾಗಿಯಾಗಲ್ಲ. ಒಂದೊಂದು ಹೇಳ್ತೇನೆ, ಈ ರಾಜಕೀಯ ಚಟುವಟಿಕೆಗಳು ಭಾಗಿಯಾಗೋದಿಲ್ಲ ಅನ್ನುವಂಥದ್ದು ಒಂದು ಅದು ಒಂದು ಆ ಕೇಸಲ್ಲಿ ಆಗಿರ್ತಕ್ಕಂಥ ಒಂದು ವಿಚಾರ. ಬಟ್ ಎಲ್ಲಾ ಕೇಸ್ಗಳಲ್ಲೂ ಹಂಗೆ ಆಗ್ಬೇಕು ಅಂತ ಇಲ್ಲ. ಯಾಕೆಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಸಹ ಅವರು ಓರ್ವ ವ್ಯಾಖ್ಯಾನ ನೋಡಿ, ನಾನು ಹೇಳಬಾರ್ದು ಕೆಲವು ವಿಚಾರಗಳು, ಒಬ್ಬರ ಜಡ್ಜ್ ತೀರ್ಮಾನವನ್ನು ಇನ್ನೊಬ್ರು ಕೆಲವು ಸಂದರ್ಭದಲ್ಲಿ ಒಪ್ಪೋದಿಲ್ಲ. ಅಂತ ಸಂದರ್ಭದಲ್ಲಿ ಏನಾಗ್ತದೆ, ಹಾಗಾಗಿ ಇದನ್ನು ಯಾಕಂದ್ರೆ ತಮಿಳುನಾಡಿಂದ ಬರ್ತಕ್ಕಂತ ಎಲ್ಲಾ ವ್ಯವಸ್ಥೆಗಳನ್ನು ನೀವು ಗಮನಿಸಿದಾಗ ಚೌತಾಲ ಅವ್ರ ಎಕ್ಸಾಂಪಲ್ ಕೊಟ್ಟರು ಮೊನ್ನೆ ಮೊನ್ನೆ ಅವ್ರಿಗೆ ಪೆರೋಲ್ ಅಂದ್ರೆ ನಮ್ಗೆ ಸಂಜಯ್ ದತ್ ಜ್ಞಾಪಕ ಬರುತ್ತೆ. ಸಂಜಯ್ ದತ್ ಮೇಲಿಂದ ಮೇಲೆ ಹೊರಗಡೆ ಬಂದ ಅಂದ್ರೆ ಸಾಕಷ್ಟು ವಿವಾದ ಉಂಟಾಗಿತ್ತು, ಪಾರ್ಟಿಗಳು ಫಿಲಂ ಪಾರ್ಟಿಗಳು ಮೌಜ್ ಮಸ್ತಿ ಮಾಡ್ತಾ ಇದ್ದಾರೆ, ಪೆರೋಲ್ ಮಿಸ್ ಯೂಸ್ ಆಗ್ತಾ ಇದೆ ಅನ್ನೋ ಆರೋಪ. ಅಲ್ಟಿಮೇಟ್ ಆಗಿ ಜೈಲರ್ಗೆ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ, ಜೈಲರ್ ವಿವೇಚನೆ. ಅವರು ಈಗ ಕಾನೂನಿಗೆ ನಮ್ಗೆ ವಾಪಸ್ ಬರ್ತಾರೆ, ದೇಶ ಬಿಟ್ಟು ಹೋಗೋದಿಲ್ಲ ಮತ್ತೆ ಅಥವಾ ಯಾವುದೇ ರೀತಿಯಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ಭಾಗಿಯಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಸರ್ವೆಲೆನ್ಸ್ ಮಾಡ್ಕೊಂಡು ಅವರು ಒಂದು ಸರ್ಟಿಫಿಕೇಟ್ ಕೊಟ್ಟು ಅವ್ರನ್ನ ಬಿಡುಗಡೆ ಮಾಡಿದ್ರೆ ಅವ್ರು ಇವನ್ ಸುಪ್ರೀಂ ಕೋರ್ಟ್ನು ಅದರಲ್ಲಿ ಇಂಟರ್ವ್ಯೂನ್ ಆಗೋಕ್ಕಾಗೋದಿಲ್ಲ. ಯಾವಾಗ ಸುಪ್ರೀಂ ಕೋರ್ಟ್ ಇಂಟರ್ವ್ಯೂನ್ ಆಗುತ್ತಂದ್ರೆ ಯಾರಾದರೂ ಒಬ್ರು ಕಂಪ್ಲೇಂಟ್ ಸೈಡ್ ಆದರೂ ಇನ್ನೊಬ್ರು ಯಾರಾದ್ರೂ ಆಗಲಿ ಕಾನೂನು ಬಾಹಿರ ಚಟುವಟಿಕೆಗಳು ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿದ್ರೆ ದೇನ್ ಸಚ್ ಕೈಂಡ್ ಆಫ್ ಆದೇಶಗಳನ್ನು ಅಷ್ಟರಲ್ಲಿ ಏನ್ ಬೇಕು ಅಷ್ಟು ಮಾಡುವಂತ ಒಂದು ಅದನ್ನು ತಪ್ಪಿಸಕ್ಕಾಗೋದಿಲ್ಲ. ಶಂಕರಪ್ಪನವರ ಕಾನೂನಾತ್ಮಕ ಏನು ಪರಿಣಾಮಗಳನ್ನ ನಾನು ಒಪ್ಕೊಳ್ತಾನೆ. ಒಂದು ಮಾತನ್ನ ಹೇಳ್ತೀನಿ, ಇವತ್ತು ಸಾರ್ವಜನಿಕ ಬದುಕಿನಲ್ಲಿ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಅಪ್ರಾಮಾಣಿಕತೆ, ಸ್ವೇಚ್ಛಾಚಾರ ಇವುಗಳನ್ನ ಮಾಡ್ತಾ ಇರುವಂತಹ ರಕ್ತ ಬೀಜಾಸುರ ಸಂತತಿ ಬೆಳೀತಾ ಇದೆ, ಸಿಕ್ಕಾಬಟ್ಟೆ ಬೆಳೀತಾ ಇದೆ ಭಾರತದಲ್ಲಿ. ಆಮೇಲೆ ಕುಟುಂಬ ರಾಜಕಾರಣ ಇದನ್ನ ಪೋಷಿಸಿ ಬೆಳೆಸ್ತಾ ಇರೋರು ಇದರಲ್ಲ, ಈ ರಕ್ತ ಬೀಜಾಸುರ ಸಂತತಿ ನಿರ್ಮೂಲನೆ ಆಗಬೇಕು. ಆ ದೃಷ್ಟಿಯಿಂದ ಅವ್ರಿಗೆ ಯಾರು ರಕ್ಷಣೆ ಕೊಡಬಾರ್ದು, ಅವರು ದೇ ಶುಡ್ ಸಫರ್. ಅವಾಗ ಏನಾಗುತ್ತೆ ಅಂತಂದ್ರೆ ಈ ಸಮಾಜವನ್ನ ಶುದ್ಧೀಕರಿಸುವಂತಹ ಪರಿಶುದ್ಧಗೊಳಿಸುವಂತಹ ಒಂದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಇದು ಶಶಿಕಲಾ ಅವರಿಗೆ ಯಾರು ಇದು ರಕ್ಷಣೆ ಕೊಡಬಾರ್ದು, ಜಯಲಲಿತಾ ಅವರಿಗೆ ದೇವರು ಶಿಕ್ಷೆ ಕೊಟ್ಬಿಟ್ಟ. ಒಳ್ಳೆ ಮಾತನ್ನ ಹೇಳಿದ್ರು ಮಾಧ್ಯಪ್ರಸ, ನಿಜವಾಗ್ಲೂ ಸಹ ಬಹಳ ಅದ್ಭುತವಾಗಿರ್ತಕ್ಕಂಥ. ಅದಕ್ಕೆ ನಾನು ಶೂದ್ರ ಶಾಪ ಅಂತಕ್ಕಂತ ಒಂದು ಪುಸ್ತಕ ಬರೆದೆ. ಶೂದ್ರ ಶಾಪದಲ್ಲಿ ಪುಸ್ತಕ ಬರೀತಾ ಒಂದು ಮಾತನ್ನು ಬರೆದೆ ಅದರಲ್ಲಿ, ಈ ಭಾರತ ಸಾಯೋದು ಯಾವಾಗ ಅಂತ. ಅನೇಕ ಜನ ಅದನ್ನ ಮುನ್ನುಡಿ ಬರೆಯೋಕೆ ಹಿಂದೆ ಮುಂದೆ ನೋಡಿದ್ರು. ಏನ್ ಶಂಕರಪ್ಪ ಇಂಥ ಒಂದು ಟೈಟಲ್ ಕೊಡ್ತಾರೆ, ಶೂದ್ರ ಶಾಪ ಅಂತಾರೆ. ಪುರಾಣಗಳಲ್ಲಿ ಬ್ರಾಹ್ಮಣರಿಗೆ ಶಾಪ ಕೊಟ್ರೆ ಪರಿಹಾರ ಇದೆ. ನೀವು ಪುರಾಣಗಳು ತಗೊಳ್ಳಿ, ರಾಮಾಯಣ ಮಹಾಭಾರತಕ್ಕೆ ತಗೊಳ್ಳಿ, ಎಲ್ಲ ತಗೊಳ್ಳಿ, ಅದಕ್ಕೊಂದು ಪರಿಹಾರ ಇದೆ. ಆದರೆ ಶೂದ್ರ ಶಾಪ ಕೊಟ್ಟರೆ
ಪರಿಹಾರ ಎಲ್ಲಿದೆ ಎಲ್ಲಿ ಸರ್? ನನಗೆ ಪೊಲಿಟಿಕಲ್ ಸರ್ ಪಾಲಿಟಿಕ್ಸ್ ಬಂದ್ಬಿಡಿ ಸರ್. ನನಗೆ ಈಗ ಉಳಿದಿರ್ತಕ್ಕಂತ ಶಶಿಕಲಾ ಒಳಗಡೆ ಇಟ್ಕೊಂಡು ಹಂಗಾದ್ರೆ ಅಷ್ಟು ಈಸಿಯಾಗಿ ಕಚ್ಚೆ ಖಿಲಾಡಿ ಅಂತೂ ಅಲ್ಲ, ಅದೇನೋ ಹೇಳ್ತಾರಲ್ಲ ಅರಬೆಂದ ಆಟಗಾರ್ತಿ ಅಂತೂ ಅಲ್ಲ ಶಶಿಕಲಾ. ಜಯಲಲಿತಾ ಜೊತೆಗೆ 3 ದಶಕಗಳ ರಾಜಕೀಯ ಒಡನಾಟ ಇರತಕ್ಕಂಥದ್ದು ಅಷ್ಟು ಈಸಿಯಾಗಿ ತನ್ನ ಆಟವನ್ನ ಬಿಟ್ಕೊಡೋದಿಲ್ಲ ಅನ್ನೋದು ಏನು ಸಾಧ್ಯತೆ ಇದೆ? ಹಬೀಬ್ ಹಬೀಬ್, ನನ್ನ ರೀಡಿಂಗ್ ಪ್ರಕಾರ ಇದು ಬೇವನ್ನ ಬಿತ್ತಿ ಮಾವನ್ನ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಸರ್. ಮಾವನ್ನ ಸ್ವಲ್ಪ, ಐ ವಿಲ್ ಕನ್ಕ್ಲೂಡ್. ಬೇವನ್ನ ಬಿತ್ತಿ ಮಾವನ್ನ ಬೆಳೆಯೋಕ್ಕಾಗಲ್ಲ. ಬೇವನ್ನ ಬಿತ್ತದ ಮೇಲೆ ಬೇವೆ ಬರುತ್ತೆ. ಆಕೆ ಬಿತ್ತಿರೋದು ವಿಷ, ಆ ವಿಷದಿಂದ ವಿಷವೇ ಸೃಷ್ಟಿಯಾಗುತ್ತೆ ಹೊರತು, ವಿಷದ ಜ್ವಾಲೆಯೇ ಸೃಷ್ಟಿಯಾಗುತ್ತೆ ಹೊರತು ಒಳ್ಳೇದಾಗ ಸಾಧ್ಯ ಇಲ್ಲ. ಆದ್ರಿಂದ ಶಶಿಕಲಾ ಯಾವುದೇ ಕಾರಣಕ್ಕೂ ತಮಿಳುನಾಡಿನ ರಾಜಕಾರಣದಲ್ಲಿ ಮತ್ತೆ ತನ್ನ ಪ್ರಭುತ್ವವನ್ನು ಪ್ರದರ್ಶಿಸೋದಕ್ಕೆ ಸಾಧ್ಯವೇ ಇಲ್ಲ. ಈಗಿನ ಸಾಧ್ಯತೆಗಳಲ್ಲಿ ಇವರು ಪನ್ನೀರ್ಸೆಲ್ವಂಗೆ ಅವಕಾಶ ಸಿಗುತ್ತಾ ಸರ್? ಯಾಕಂದ್ರೆ ಈಗ ಒಂದು ವೇಳೆ ಈ ಪಳನಿಸ್ವಾಮಿ ಸಾಬೀತು ಮಾಡದೇ ಇದ್ರೆ ರಾಜ್ಯಪಾಲರಿಗೆ ಆಗಲೇ ನಾ ಬಿಗಿನಿಂಗ್ ಅಲ್ಲಿ ಹೇಳಿದೆ, ಇವತ್ತು ರಾಜ್ಯಪಾಲರು ಇನ್ನೊಮ್ಮೆ ಕಮ್ ಫಾರ್ಮ್ ದಿ ಗವರ್ನಮೆಂಟ್ ಅಂತ ಹೇಳಿಲ್ಲ, ಇವಾಗ ಗಿವ್ ಎ ಲಿಸ್ಟ್ ಅಂತ ಹೇಳಿಲ್ಲ. ಇವೆಲ್ಲವನ್ನ ನೋಡಿದಾಗ ಸಸ್ಪೆಂಡೆಡ್ ಅನಿಮೇಷನ್ ಮೇ ಬಿ ದೇರ್ ಇನ್ 2 or 3 days. ಪ್ರೆಸಿಡೆಂಟ್ ರೂಲ್ ಬರುತ್ತೆ, ಸಸ್ಪೆಂಡೆಡ್ ಅನಿಮೇಷನ್ ಆಗುತ್ತೆ. ಬಿಜೆಪಿ ಹೇಗಾದ್ರೂ ಮಾಡಿ ಇದನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕು ಅನ್ನೋ ಪ್ರಯತ್ನದಲ್ಲಿದೆ. ಕರೆಕ್ಟ್. ಈಗ ಏನಂದ್ರೆ ಇದು ಪ್ರಜಾತಂತ್ರದ ವ್ಯವಸ್ಥೆ ಸಂಪೂರ್ಣ ಕಗ್ಗೊಳ್ಳೆ ನಮ್ಮ ರಾಜ್ಯಪಾಲರು ಅಂತ ಅಂದ್ರೆ ತಪ್ಪಾಗಲ್ಲದು. ಸಂಪೂರ್ಣವಾಗಿ 356 ಅನ್ನ ಅವರ ಕೇಂದ್ರ ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗಲ್ಲದು. ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ಸಹ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈ ಮಟ್ಟದ ಒಂದು ಕುತಂತ್ರಗಳನ್ನ ಮಾಡಬಾರದು. ಅದು ನಿಜವಾಗ್ಲೂ ಸಹ ಎಸ್ ಆರ್ ಬೊಮ್ಮಾಯಿ ಕೇಸಲ್ಲಿ ಬಹಳ ಅದ್ಭುತವಾಗಿ ಗೈಡ್ಲೈನ್ಸ್ ಅನ್ನ ಡೈರೆಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಬಟ್ ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಸಂಪೂರ್ಣವಾಗಿ ಅದು ಆಡಳಿತ ವ್ಯವಸ್ಥೆಯನ್ನ ಕುದಿಸಬೇಕು, ಆ ಎಐಡಿಎಂಕೆಯನ್ನ ಹೊಡೆದು ಆಳ್ಬೇಕು ಮತ್ತು ಹೊಡೆದು ಆಳುವಂತ ನೀತಿಯನ್ನ ಮಾಡಬೇಕು ಅಂತಕ್ಕಂಥ ಒಂದೇ ಕಾರಣದಿಂದಾಗಿ ಒಂದು ರಾಜಕಾರಣಿ ತರ ಇವರು ಗವರ್ನರ್ ಅವರು ಆಗ್ತಾ ಇದ್ದಾರೆ. ಶಶಿಕಲಾ ಅವರು ಆಗ್ತಾರ ಬಿಡ್ತಾ ಇದ್ದಾರೆ ಬೇರೆ ಪ್ರಶ್ನೆ. ಯಾವುದೇ ಒಬ್ಬ ವ್ಯಕ್ತಿಯನ್ನ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಅಂತ ತೀರ್ಮಾನ ಮಾಡಿದ ತಕ್ಷಣ ಒಂದು ಪಕ್ಷ ಅವರನ್ನ ಕಾನೂನುಬದ್ಧವಾಗಿ ಸಂವಿಧಾನಾತ್ಮಕವಾಗಿ ಆರ್ಟಿಕಲ್ 364 ಪ್ರಕಾರವಾಗಿ ನೀವು ಇನ್ವೈಟ್ ಮಾಡಿ ಅವರಿಗೆ ಅಧಿಕಾರವನ್ನು ಪ್ರಮಾಣ ವಚನ ಬೋಧಿಸಬೇಕಾಗಿರ್ತಕ್ಕಂಥ ನೀವು ಮೂಲಭೂತ ಕರ್ತವ್ಯ. ನೀವು ಯಾವುದೇ ಕಾರಣಕ್ಕೂ ರಾಜಕೀಯ ಮಾಡಕೂಡದು, ಅದೆಲ್ಲ ಎಷ್ಟು ಬೇಕಷ್ಟೆಲ್ಲ ರಾಜಕೀಯ ಮಾಡಿ ಬಿಟ್ಟಾಕ್ಬಿಟ್ಟಾರೆ ಸರ್. ಇವತ್ತಿನ ಪ್ರಕಾರ ಮಹದೇವ್ ಪ್ರಸಾದ್ ಹೇಳ್ತಾ ಇರ್ತಕ್ಕಂಥ ನೈತಿಕದ ಪ್ರಶ್ನೆ ಬಂದಾಗ ಅದೆಲ್ಲನೂ ಸರಿ. ಆದ್ರೆ 30 ವರ್ಷಗಳ ಕಾಲ ಜಯಲಲಿತಾ ಅವ್ರ ಜೊತೆ ಪಳಗಿರ್ತಕ್ಕಂಥ ಶಶಿಕಲಾ ಅವರು ಈ ಒಂದು ನಿಯಂತ್ರಣ ಬಿಟ್ಕೊಳ್ಳಕ್ಕೆ ಸುಲಭವಾಗಿ ಸಾಧ್ಯ ಆಗುತ್ತೆ. ಒಂದು ಎರಡನೇ ವಿಚಾರ, ನೀವು ಒಂದಷ್ಟು ಜನರ ಮುಖಾಂತರ ನೀವು ಪ್ರಚಾರ ಮಾಡಬಹುದು. ಇವಾಗ ಮಾಸ್ ನಾಯಕ ಅಂತ ಪನ್ನೀರ್ಸೆಲ್ವಂ ಅಂತೂ ಮಾಸ್ ನಾಯಕ ಇಲ್ಲ, ಅವ್ರೇನಾದ್ರೂ ಮಾಸ್ ನಾಯಕ ಆಗದಿದ್ರೆ ಒಂದಷ್ಟು ಜನ ಅವರಿಂದ ಹೋಗೋರು. ಇವತ್ತು ಪಕ್ಷವನ್ನು ಅವ್ರು ಒಂದೇ ಅಜೆಂಡಾ ಅಂತ ಇಟ್ಕೊಂತಾರೆ, ಕೇವಲ ಪನ್ನೀರ್ಸೆಲ್ವಂನಿಂದ ಮಾತ್ರ ಈ ಎಐಡಿಎಂಕೆ ಪಕ್ಷವು ಒಡೆಯುವಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಇದಕ್ಕೆಲ್ಲ ಪಾಪಕರ್ತ ಆತ್ಮೆ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಹಿಂಗೆ ಉಲ್ಟಾನು ಆಗ್ಬಹುದು, ಉಲ್ಟಾನು ಆಗ್ತಾರೆ. ಒಂದು ವೇಳೆ 123 ಶಾಸಕರು ಒಟ್ಟಾಗಿ ಇದಾರೆ ಅಂದ್ರೆ ಪನ್ನೀರ್ಸೆಲ್ವಂ ಮುಂದಿನ ದಿನಗಳು ಬಹಳ ಕಷ್ಟದಾಯಕವಾಗಿರ್ತಾರೆ. ಯಾಕಂದ್ರೆ ಪನ್ನೀರ್ಸೆಲ್ವಂ ಸಹ ಅನೇಕ ಆರೋಪಗಳು ಇರ್ತಕ್ಕಂಥದ್ದನ್ನು ಕಾಣ್ತಾ, ಆ ಕಾರಣಕ್ಕಾಗಿ ಜಯಲಲಿತಾ ಅವರು ಪನ್ನೀರ್ಸೆಲ್ವಂ ಅನ್ನು ಸಸ್ಪೆಂಡ್ ಮಾಡಿರ್ತಕ್ಕಂಥ ವಿಧಾನಗಳಿದ್ದಾರೆ. ಹಾಗಂತ ಶಶಿಕಲಾ ಸರಿ ಪನ್ನೀರ್ಸೆಲ್ವಂ ಸರಿ ಇಲ್ಲ ಅಂತಲ್ಲ ಪ್ರಶ್ನೆ, ಬಟ್ ಅಲ್ಲಿನ ಜನರ ಭಾವನಾತ್ಮಕವಾಗಿರ್ತಕ್ಕಂಥ ಭಾವನೆಗಳಿಗೆ ಧಕ್ಕೆ ತರುವಂತ, ಯಾಕಂದ್ರೆ ಎಐಎಡಿಎಂಕೆ ಒಂದು ಹೋರಾಟದ ಸಂಘಟನೆ ರಾಜಕೀಯ ಪಕ್ಷವಾಗಿ ಬೆಳೆದಾಗ ಇಡೀ ಜನ ಸಮೂಹ ಅಲ್ಲಿ ದ್ರಾವಿಡ ಸಮೂಹ ಈ ತಮಿಳುನಾಡು ಜನ ಏನಿರ್ತಾರೆ ಹೋರಾಟದ ಮುಖವನ್ನೇ ನೋಡ್ಕೊಂಡು ಕೂತಿದ್ರು, ಪಕ್ಷ ಅಂತ ಏನು ನೋಡಿಲ್ಲ. ಆ ಹೋರಾಟದ ಮುಖದ ಜಯಲಲಿತಾ ಅವರು ರಾಮಚಂದ್ರ ಅವ್ರನ್ನ ನಾಯಕರಾಗಿ ತೀರ್ಮಾನ ಮಾಡ್ಕೊಂಡ್ರು ಪಕ್ಷ ಅಂತಲ್ಲ ಅಲ್ಲಿ. ಸೊ ಆ ಕಾರಣಕ್ಕಾಗಿ ಪಕ್ಷ ಉಳಿಸುವಂತ ನಿಟ್ಟಿನಲ್ಲಿ ಹೆಚ್ಚು ಶಾಸಕರು ಒಂದಾದಂತ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಪ್ರಯತ್ನ, ಯಾಕಂದ್ರೆ ಗೌಂಡರ್ ಕಮ್ಯುನಿಟಿ ಸಂಪೂರ್ಣವಾಗಿ ಇವತ್ತು ಪನ್ನೀರ್ಸೆಲ್ವಂ ಅಲ್ಲ, ಇವರು ಏನೋ ಇನ್ನೊಬ್ಬರು ಈಗ ಇದ್ದಾರೆ. ಹಾಗಾಗಿ ಅವರು ಸಾಮಾನ್ಯವಾಗಿ ಅವ್ರ ನಿಯಂತ್ರಣವನ್ನ ತಪ್ಪಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಮಾಡೋದಲ್ಲ. ಒಂದು ವೇಳೆ ಪಳನಿಸ್ವಾಮಿ ಏನಾದ್ರೂ ಚೀಫ್ ಮಿನಿಸ್ಟರ್ ಆದ್ರೆ ಖಂಡಿತವಾಗ್ಲೂ ಸಹ ಜಯಲಲಿತಾ ಅವರ ನಿಯಂತ್ರಣ ಇದ್ದಿರ್ತದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಒಂದು ಅಭಿಪ್ರಾಯಗಳನ್ನು ಮಂಡಿಸಿದ್ರಿ, ನಿಮಗೂ ಮಾಧವ್ ಪ್ರಕಾಶ್ ಅವರಿಬ್ಬರಿಗೂ ಕೂಡ ಧನ್ಯವಾದಗಳು. ಇದು ಇವತ್ತಿನ ವಿಶೇಷ ಚರ್ಚೆ. ಖಂಡಿತ ಮುಂದಿನ ದಿನಗಳಲ್ಲಿ ಶಶಿಕಲಾಗೆ ಹೇಳ್ತಾ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಸಾಬೀತಾಗುತ್ತೆ. ಜೊತೆಗೆ ತಮಿಳುನಾಡಿನಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಯಾಗುತ್ತೋ ಅಥವಾ ಪನ್ನೀರ್ಸೆಲ್ವಂ ಮುಖ್ಯಮಂತ್ರಿ ಆಗ್ತಾರೋ ಅನ್ನೋ ಕೂಡ ಸಾಬೀತಾಗುತ್ತೆ. ಇದು ಇವತ್ತಿನ ವಿಶೇಷ ಚರ್ಚೆ. ನಮಸ್ಕಾರ.